ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಸಂತೋಷ್ ಲಾಟ್ ಫೌಂಡೇಶನ್ ಎಜುಕೇಷನ್ಗೆ ಸ್ವಾಗತ ನಾನು ನಿಮ್ಮ ಲಗಮಣ್ಣ ಚೌಲ ನಾವು ಕಳೆದ ಕ್ಲಾಸ್ನಿಂದ ಭಾರತ ಇತಿಹಾಸವನ್ನು ನೋಡ್ತಾ ಬರ್ತಿದ್ದೀವಿ ದೆಹಲಿ ಸುಲ್ತಾನರು ಅಂತೇಳಿ ನೋಡ್ತಾ ಇದ್ವಿ ದೆಹಲಿ ಸುಲ್ತಾನರಲ್ಲಿ ನಾವು ಈಗ ಒಂದು ಸಂತತಿಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ ಗುಲಾಮಿ ಸಂತತಿ ಅಂತೇಳಿ ಹೇಗೆ ಸ್ಥಾಪನೆ ಆಯಿತು ಅಲ್ಲಿ ಆಳ್ವಿಕೆ ಮಾಡಿದವರು ಯಾರು ಅದು ಕೊನೆಯದವರು ಯಾರು ಪ್ರಸಿದ್ಧವರು ಯಾರು ಏನಾಯ್ತು ಅಂತೆಲ್ಲ ನೋಡ್ಕೊತಾ ಬಂದಿದ್ದೀವಿ ಅದೇ ಥರ ನಾವು ಈಗ ಎರಡನೇ ಮನೆತನವನ್ನು ನಿನ್ನ ನಾವು ಸ್ಟಾರ್ಟ್ ಮಾಡಿದೀವಿ ಕಿಲ್ಜಿ ಮನೆತನ ಅಂತೇಳಿ ಯಾವ ಮನೆತನ ಕಿಲ್ಜಿ ಮನೆತನ ಅಧ್ಯಯನ ಮಾಡಲು ಪ್ರಾರಂಭಿಸಿದ್ದೀವಿ ದೆಹಲಿಯನ್ನು ಆಳಿದ ಎರಡನೇ ಮನೆತನ ಅಂದ್ರೆ ಕಿಲ್ಜಿ ಮನೆತನ ಅಂತ ಬರ್ತದೆ ದೆಹಲಿನ ಆಳಿಕೆ ಮಾಡಿದ ಎರಡನೇ ಮನೆತನ ಕಿಲ್ಜಿ ಮನೆತನ ಅಂತೇಳಿ ಅಥವಾ ಕಿಲ್ಜಿ ಸಂತತಿ ಅಂತ ಕರಿತೀವಿ ಈ ಕಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಜಲಾಲುದ್ದೀನ್ ಕಿಲ್ಝಿ ಅಂತೇಳಿ ಆ ಜಲಾಲುದ್ದೀನ್ ಖಿಲ್ಜಿಯು ಜಲಾಲುದ್ದೀನ್ ಖಿಲ್ಜಿಯು ಆ ಒಂದು ಕೈಕೂಬಾದ್ ಗುಲಾಮಿ ಸಂತತಿಯಲ್ಲಿ ಏನು ಕೊನೆಯದೊರೆ ದೊರೆ ಆಳ್ವಿಕೆ ಮಾಡ್ತಿದ್ದು ಕೈಕೂಬಾದ್ ಅಂತೇಳಿ ಆ ಕೈಕೂಬಾದ್ನ ನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದವ ಆ ಮಂತ್ರಿಯಾಗಿರ್ತಕ್ಕಂಥ ಆ ಒಂದು ಜಲಾರ್ದ ಖಿಲ್ಜಿಯು ಏನು ಮಾಡ್ತಾನೆ ಅಂತಂದ್ರೆ ಆ ಒಂದು ಕೈಕೂಬಾದ್ನ ವಿರುದ್ಧ ದಂಗೆ ಆಡ್ತಾನೆ ಅಸಮರ್ಥನಾಗಿದ್ದಕ್ಕಾಗಿ ದಂಗೆ ಎದ್ದು ಆ ಕೈಕೂಬಾದ್ನ ಸಂಪೂರ್ಣವಾಗಿ ಸೋಲಿಸಿ ಆತನನ್ನು ಹತ್ಯೆ ಮಾಡಿ ದೆಹಲಿಯನ್ನು ವಶಪಡಿಸಿಕೊಂಡು ಆಳ್ವಿಕೆ ಮಾಡಿದ್ದಕ್ಕಾಗಿ ಅದನ್ನು ಕಿಲ್ಜಿ ಮಣಿತನ ಅಂತೇಳಿ ಗುಲಾಮಿ ಮಣಿತದ ಹೆಸರು ಬಂತು ಅಲ್ಲಿ ಆಳ್ವಿಕೆ ಮಾಡಿದ ಪ್ರಮುಖ ಎಲ್ಲರೂ ಗುಲಾಮರಾಗಿದ್ದಕ್ಕಾಗಿ ಇನ್ನು ಕಿಲ್ಜಿ ಅಂದ್ರೆ ಇವರು ಅಫ್ಘಾನಿಸ್ತಾನದ ಕಿಲ್ಜಿ ಅಮ್ಮ ಗ್ರಾಮದಲ್ಲಿ ಬಂದಿದ್ದಕ್ಕಾಗಿ ಇದನ್ನು ನಾವು ಕಿಲ್ಜಿ ಮಣಿತನ ಅಂತ ಕರಿತೀವಿ ಆ ಜಲಾಲಿನ ಕಿಲ್ಜಿಯನ್ನು ಸಂಪೂರ್ಣವಾಗಿ ಹತ್ಯೆ ಮಾಡಿ ನಾನು ಇನ್ನು ಹೇಳಿದೆ ನಾನು ಆ ಆತನ ಎಲೆ ಯಾರು ಆತನ ಅಳಿಯಾಗಿರ್ತಕ್ಕಂಥ ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಏನಿದ್ದನೋ ಆ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಅಂತಂದರೆ ಈ ಒಂದು ತನ್ನ ಮಾವ ಆಗಿರ್ತಕ್ಕಂಥ ಜಲಾರ್ದೀನ್ ಖಿಲ್ಜಿಯನ್ನು ಹತ್ಯೆ ಮಾಡಿ ಅಲ್ಲಿ ಆತನು ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ ಈ ದೆಹಲಿಯಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು ಅಂದ್ರೆ ಜಲಾರ್ನ್ ಖಿಲ್ಜಿ ಆಳ್ವಿಕೆ ಮಾಡ್ತಿದ್ದ ಆತನು ಒಂದು ದಿನ ಅಲ್ಲಾಹುದ್ದನ್ ಖಿಲ್ಜಿ ಎದ ಮೇಲೆ ದಾಳಿ ಮಾಡಿದ್ದ ಅಂತ ಹೇಳಿದೆ ನಾನು ದೇವಗಿರಿ ಮೇಲೆ ದಾಳಿ ಮಾಡಿ ಆತನು ಮರಳಿ ಬರಬೇಕಾದ್ರೆ ಅದನ್ನು ದಾಳಿ ಮಾಡಬೇಕಾದ್ರೆ ಆತನು ತನ್ನ ಮಾವ ಆಗಿರ್ತಕ್ಕಂಥ ಜಲಾನ ಕಿಲ್ಜಿಯ ಅನುಮತಿ ಪಡೆದಿರಲಿಲ್ಲ ಹಾಗೆ ದಾಳಿ ಮಾಡಿರ್ತಾನೆ ದಾಳಿ ಮಾಡಿ ಆತನು ಮರಳಿ ಹೋಗುವಾಗ ಆ ಜಲ ಕಿಲ್ಜಿಯು ಆ ವಿಷಯ ತಿಳಿದು ತನ್ನ ಅನುಮತಿ ಇಲ್ಲದೆ ದಾಳಿ ಮಾಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಆತನು ಆತನ ಮರಳಿ ಬಂದ ಮೇಲೆ ಅದನ್ನು ಶಿಕ್ಷೆ ಕೊಡಬೇಕಂತ ಕುಂತಿದ್ದ ಆವಾಗ ಅದನ್ನು ತಿಳಿದು ಆ ಅಲ್ಲಾದನ ಕಿಲ್ಜಿಯು ಮೋಸದಿಂದ ಇಲ್ಲಿ ಮಾಣಿಕ್ಪುರ್ ಎಂಬಲ್ಲಿ ಯಾವ ಸ್ಥಳದಲ್ಲಿ ದೆಹಲಿ ಸಮೀಪ ಮಾಣಿಕ್ಪುರ್ ಎಂಬಲ್ಲಿ ಏನು ಮಾಡ್ತಾನಂದ್ರ ಆತನನ್ನು ಸೋಲಿಸಿ ಹತ್ಯೆ ಮಾಡಿ ಅಲ್ಲಿ ಆಳಕ್ಕೆ ಬಂದವನು ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ ಈ ಅಲ್ಲಾವುದ್ದೀನ್ ಖಿಲ್ಜಿಯು ಖಿಲ್ಜಿ ಮನೆತನದ ಪ್ರಸಿದ್ಧ ದೊರೆ ಅಲ್ಲಾವುದ್ದೀನ್ ಖಿಲ್ಜಿಯು ಯಾವ ಮನೆತನದ ಖಿಲ್ಜಿ ಮನೆತನದ ಪ್ರಸಿದ್ಧ ದೊರೆ ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಹೇಳಿದೆ ನಾಡು ನಿನ್ನೆ ಅಲಿ ಗುರ್ಷಪ್ ಅಂತೇಳಿ ಈತನ ಮೊದಲ ಹೆಸರು ಅಲಿ ಗುರ್ ಅಂತ ಇದ್ದಿರ್ತದ ಈ ಒಂದು ಅಲ್ಲಾವುದ್ದೀನ್ ಕಿಲ್ಜಿಯು ಈ ಅಲ್ಲಾಹುದ್ದನ್ ಖಿಲ್ಜಿಯು ಆತನ ತಣ್ಣನ ತಾನು ತನ್ನ ತಾನು ಎರಡನೇ ಅಲೆಕ್ಜಾಂಡರ್ ಎಂದು ಘೋಷಿಸಿಕೊಂಡು ಆಳ್ವಿಕೆ ಬರ್ತಾನೆ ಎರಡನೇ ಅಲೆಕ್ಜಾಂಡರ್ ಅಂತೇಳಿ ಅಥವಾ ಸಿಕಂದರ್ ಎ ಸಾಣಿ ಅಂತ ಕರಿತಾರೆ ಸಿಕಂದಾರ್ ಎ ಸಾಣಿ ಅಂತ ಘೋಷಿಸಿಕೊಂಡು ಆಳ್ವಿಕೆ ಬಂದವರು ಅಲ್ಲ ಅದನ್ನು ಕೇಳಿಸಿ ಆತನು ಬಂದಿದ್ದು ಹದಿನಾರು ನೂರ ಹನ್ನೆರಡು ತೊಂಬತ್ತಾರಲ್ಲಿ ಬಂದು ಮರು ವರ್ಷದಿಂದನೇ ಆತನು ಏನು ಮಾಡಿದ ಅಂದ್ರೆ ತನ್ನ ದಂಡಯಾತ್ರೆ ಆರಂಭ ಮಾಡ್ತಾನೆ ನಾನು ನಿನ್ನೆ ಒಂದು ಎರಡು ದಂಡಯಾತ್ರೆ ಹೇಳಿದ್ದೀನಿ ನಾನು ಅದನ್ನು ಮೊದಲು ಮಾಡಿದ್ದು ದಕ್ಷಿಣ ಭಾರತ ದಂಡಯಾತ್ರೆ ನಂತರ ಮಾಡಿದ್ದು ಮೊದಲು ಮಾಡಿದ್ದು ಉತ್ತರ ಭಾರತ ದಂಡ ಯಾತ್ರೆ ನಂತರ ಮಾಡಿದ್ದು ದಕ್ಷಿಣ ಭಾರತ ದಂಡ ಯಾತ್ರೆ ಆ ಉತ್ತರ ಭಾರತದಲ್ಲಿ ನಾಲ್ಕು ದಂಡಯಾತ್ರೆ ಬರ್ತವೆ ದಕ್ಷಿಣ ಭಾರತದಲ್ಲಿ ಕೂಡ ನಾಲ್ಕು ದಂಡಯಾತ್ರೆ ಬರ್ತಾವೆ ನಾವು ನಿನ್ನೆ ಉತ್ತರ ಭಾರತದಲ್ಲಿ ಎರಡು ದಂಡಯಾತ್ರೆ ನೋಡಿದಿವಿ ನಾವು ಒಂದು ಯಾವ ದಂಡಯಾತ್ರೆ ಅಂತಂದ್ರ ಗುಜರಾತ್ ದಾಳಿಯನ್ನು ನೋಡಿದಿವಿ ಮೊದಲ ದಂಡಯಾತ್ರೆ ಯಾವುದು ಗುಜರಾತ್ ದಾಳಿ ಈ ಗುಜರಾತ್ ದಂಡಯಾತ್ರೆ ಏನ್ ಮಾಡ್ತಾನೆ ಕ್ರಿಸ್ತ ಶಕ ಹನ್ನೆರಡು ನೂರ ತೊಂಬತ್ತೇಳರಲ್ಲಿ ಕ್ರಿಸ್ತ ಶಕ ಹನ್ನೆರಡು ತೊಂಬತ್ತೇಳರಲ್ಲಿ ಗುಜರಾತ್ ಮೇಲೆ ದಾಳಿ ಮಾಡಿದ್ದ ಈ ಗುಜರಾತ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಒಂದು ಯಾ ಸೋಲಂಕಿ ಮನೆತನ ತಾಳಿಕೆ ಮಾಡ್ತಿತ್ತು ಆ ಸೋಲಂಕಿ ಮನೆತನ ರಾಜ ಕರ್ಣದೇವ ಅಂತ ಇರ್ತಾನೆ ಆತನ ರಾಣಿ ಕಮಲಾದೇವಿ ಅಂತಿದ್ದಳು ಅವನ ಮಗಳು ದೇವಲಾದೇವಿ ಅಂತ ಇರ್ತಾಳೆ ಅವ ಕರ್ಣದೇವ ಸೋತು ತನ್ನ ಮಗಳಾದ ದೇವಳಾದೇವಿಯನ್ನು ಕರ್ಕೊಂಡು ಆ ಗುಜರಾತ್ನಿಂದ ಎಲ್ಲಿಗೆ ಓಡಿ ಬಂದಿದ್ದ ಅಂದರೆ ಆ ದೇವಗಿರಿ ಬಂದು ರಾಮಚಂದ್ರ ಆಸೆ ಪಡ್ಕೊಂಡಿದ್ದ ಅವಾಗ ಆ ಅಲ್ಲಾದ್ನ ಖಿಲ್ಜಿಯೋ ಆತನ ಸೋತು ಹೊಡೆಯೋದ ನಂತರ ಅವನ ರಾಣಿ ಇರ್ತಕ್ಕಂಥ ಕಮಲಾದೇವಿನ ಅಪರಿಸಿ ಅಲ್ಲಾದ್ನ ಖಿಲ್ಜಿ ಮಧ್ಯವಾಗಿ ಅಲ್ಲಿಂದ ಒಬ್ಬ ವ್ಯಕ್ತಿಯನ್ನು ಖರೀದಿ ಮಾಡಿದ ಅಂತ ಹೇಳಿದ್ವಿ ನಾವು ಮಲಿಕಾಫಾರ್ ಅಂತೇಳಿ ಆ ಮಲಿಕಾಫರ್ ಅನ್ನ ಖರೀದಿ ಮಾಡಬೇಕಾದ್ರೆ ಆತನಿಗೆ ಸಾವಿರ ದಿನಾರ್ಗಳನ್ನು ಕೊಟ್ಟು ಸಾವಿರ ದಿನಾರಗಳನ್ನು ಕೊಟ್ಟು ಕೊಂಡ್ಕೊಂಡಿದ್ದಕ್ಕಾಗಿ ಆತನನ್ನ ಹಜಾರ್ ದಿನಾರ್ ಅಂತ ಕೇಳ್ತಾರೆ ಹಜಾರ್ ದಿನಾರ್ ಅಂತೇಳಿ ಇದು ಮಧ್ಯ ದಾಳಿ ಇನ್ನು ಉತ್ತರ ಭಾರತದ ಎರಡನೇ ದಾಳಿ ಯಾವ್ದು ನೋಡಿದ್ವಿ ಅಂತಂದ್ರೆ ನಾವು ರಾಜಸ್ಥಾನದ ರಣತಂಬೂರ್ ದಾಳಿ ರಾಜಸ್ಥಾನದ ರಣತಂಬೂರ್ ದಾಳಿ ರಾಜಸ್ಥಾನದ ರಣತಂಬೂರ್ ದಾಳಿ ಅಂತ ಬರ್ತದ ಕ್ರಿಸ್ತ ಶಕ ಹದಿಮೂರ್ನೂರ ಒಂದರಲ್ಲಿ ರಾಜಸ್ಥಾನದ ರಣತಂಬುರ್ ದಾಳಿ ಅಂತೇಳಿ ಈ ರಣತಂಬರ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಒಬ್ಬ ಹಮ್ಮೀರ ದೇವ ಅಂತ ಆಳಿಕೆ ಮಾಡ್ತಿದ್ದ ಯಾರು ಅಳಕೆ ಮಾಡಿದ್ರು ಹಮ್ಮೀರ ದೇವ ಅಂತೇಳಿ ಆ ಹಮ್ಮೀರ ದೇವನ ಮೇಲೆ ದಾಳಿ ಮಾಡಿ ಆ ಹಮ್ಮೀರ ದೇವನ ಸಂಪೂರ್ಣವಾಗಿ ಸೋಲಿಸ್ತಾನೆ ಆ ಹಮ್ಮೀರ ದೇವನು ಈತನ ಕಪ್ಪ ಕಾಣಿಗೆ ಸಲ್ಲಿಸಿದ ಕಪ್ಪಗಳನ್ನು ಸಲ್ಲಿಸಿ ತಾನು ತನ್ನ ತಾನು ಆತ್ಮಹತ್ಯೆ ಮಾಡ್ಕೊಂಡ ಹೇಳಿದೆ ಇದು ಎರಡನೇ ದಾಳಿಯಲ್ಲಿ ನಾವು ಕಳೆದ ಕ್ಲಾಸಿನಾಗ ಈ ಎರಡು ದಾಳಿ ಬಗ್ಗೆ ನೋಡಿದೀವಿ ನಾವು ಯಾರು ಅಲ್ಲದ ಕೇಳಿದ ದಾಳಿ ದಾಳಿಗಳಲ್ಲಿ ಎರಡನೇ ದಾಳಿ ಇದು ಥರ ಉತ್ತರ ಭಾರತ ಮೇಲೆ ದಾಳಿ ಮಾಡಬೇಕಾದ್ರೆ ಆತನಿಗೆ ಸೇನಾಪತಿಗಳು ಯಾರು ಅಂತ ನಾನು ಉಲ್ಗ ಖಾನ್ ಜಾಫರ್ ಖಾನ್ ನಸರತ್ ಖಾನ್ ಅಂತೇಳಿ ಮೂರು ಜನ ಸೇನಾಪತಿಗಳು ಉಲ್ಗ ಖಾನ್ ಜಾಫರ್ ಖಾನ್ ನಸ್ರತ್ ಖಾನ್ ಅಂತೇಳಿ ಈ ಮೂರು ಜನ ಸೇನಾಪತಿಗಳೊಂದಿಗೆ ದಂಡಯಾತ್ರೆ ಮಾಡ್ತಿರ್ತಾನೆ ಅವನು ಇನ್ನ ಈತನ ಮೂರನೇ ದಂಡಯಾತ್ರೆ ಯಾವುದು ಅಂತಂದ್ರ ಅಲ್ಲಾವುದ್ದೀನ್ ಖಿಲ್ಜಿಯಾ ಮೂರನೇ ದಂಡಯಾತ್ರೆ ಕಡೆ ರಾಜಸ್ಥಾನದಲ್ಲಿ ಒಂದು ಮೇವಾಡ ಅನ್ನುವ ಸ್ಥಳ ಯಾವುದು ಮೇವಾಡ ಅಂತೇಳಿ ಈತನ ಉತ್ತರ ಭಾರತದಲ್ಲಿ ಮೂರನತ್ರೆ ಮೇವಾಡ ದಾಳಿ ಕ್ರಿಸ್ತಶಕ ಹದಿಮೂರ್ನೂರ ಮೂರರಲ್ಲಿ ಮೇವಾಡ ದಾಳಿ ಮೇವಾಡದ ಚಿತ್ತೋಡ ದಾಳಿ ಎಂದು ಬರ್ತದೆ ಚಿತ್ತೋಡ ದಾಳಿ ಮೇವಾಡದ ಚಿತ್ತೋಡ ದಾಳಿ ಎಂದು ಬರ್ತದ ಈತನು ಇದರ ಮೇಲೆ ದಾಳಿ ಮಾಡಿದ್ದು ಹದಿಮೂರ್ನೂರ ಮೂರರಲ್ಲಿ ಮೇವಾಡದ ಚಿತ್ತೋಡ ದಾಳಿ ಅಂತೇಳಿ ಈ ಚಿತ್ತೋಡದ ದಾಳಿಯಲ್ಲಿ ಮಾಡಬೇಕಾದ್ರೆ ಆ ಮೇವಾಡದ ಒಂದು ರಜಪೂತ್ ಮಣಿತನ ಆಳ್ವಿಕೆ ಮಾಡ್ತಿತ್ತು ಅಲ್ಲೊಬ್ಬ ರಾಜ ಆಳ್ವಿಕೆ ಮಾಡ್ತಿದ್ದ ರತನ್ ಸಿಂಗ್ ಅಂತೇಳಿ ಇಲ್ಲಿ ಯಾರು ಆಳ್ಕೆ ಮಾಡ್ತಿದ್ರು ರತನ್ ಸಿಂಗ್ ಅಂತ ಆಳ್ವಿಕೆ ಮಾಡ್ತಿದ್ದ ರತನ್ ಸಿಂಗ್ ಈ ರತನ್ ಸಿಂಗ್ ಅನ್ನು ಆಳ್ವಿಕೆ ಬಗ್ಗೆ ಇವನು ಕೂಡ ಪ್ರಸಿದ್ಧ ಈತನ ಒಬ್ಬಳು ರಾಣಿ ಇರ್ತಾಳೆ ರಾಣಿ ಯಾರಂದ್ರ ಪದ್ಮಿನಿ ದೇವಿ ಅಥವಾ ಪದ್ಮಾವತಿ ಅಂತ ಇರ್ತಾಳೆ ಪದ್ಮಾವತಿ ಪದ್ಮಿನಿ ದೇವಿ ಅಥವಾ ಪದ್ಮಾವತಿ ಎಲ್ಲ ಹಾಳಕ್ಕೆ ಮಾಡ್ತಿದ್ರು ಅವರು ಆ ಒಂದು ಮೇವಾಡದಲ್ಲಿ ಇದ್ದಿರ್ತಾರೆ ಇದ್ದಿರಬೇಕಾದ್ರೆ ಈ ಅಲ್ಲಾದನ್ ಕಿಲ್ಜಿಯು ಆ ಒಂದು ಮೇವಾಡ ಮೇಲೆ ದಾಳಿ ಮಾಡೋ ಉದ್ದೇಶ ಏನಿತ್ತಂದ್ರೆ ಈ ಪದ್ಮಿನೇವಿ ಆಗಿರ್ತಕ್ಕಂಥ ಪದ್ಮಿನಿ ದೇವಿಯನ್ನ ಮದುವಾಗುವ ಸಲುವಾಗಿ ಆತನು ದಾಳಿ ಮಾಡಿದ್ದ ಯಾರನ್ನ ವಿವಾಹವಾಗಲು ಪದ್ಮಿನಿ ದೇವಿ ವಿವಾಹವಾಗಲು ಹಾಗಾದ್ರೆ ಪದ್ಮಿನಿ ದೇವಿ ಯಾರು ಅಂತಂದ್ರೆ ಈಗ ಈಗೊಬ್ರು ಮಲಿಕ್ ಮಹಮ್ಮದ್ ಜೈಸಿ ಅಂತೇಳಿ ಒಬ್ರು ಕವಿ ಬರ್ತಾರೆ ಮಲಿಕ್ ಮಹಮ್ಮದ್ ಜೈಸಿ ಅಂತೇಳಿ ಅವ್ರೊಂದು ಕೃತಿ ಬರ್ದಾರೆ ಪದ್ಮಾವತ್ ಅಂತೇಳಿ ಅದು ಪಿಕ್ಚರ್ ಕೂಡ ಮಾಡಿದ್ದಾರೆ ಇದನ್ನು ಹಿಂದಿಯಲ್ಲಿ ಮಲಿಕ್ ಮೊಹಮ್ಮದ್ ಜೈಸಿ ಅವರು ಒಂದು ಪದ್ಮ ಒಂದು ಕೃತಿ ಬರೀತಾರೆ ಆ ಕೃತಿ ಏನಂತಂದ್ರ ಈ ಅಲ್ಲಾಹುದ್ದೀನ್ ಕಿಲ್ಜಿಯನ್ನು ಮೇವಾಡ ಮೇಲೆ ದಾಳಿ ಮಾಡ್ತಾ ಯಾರ ಮದುವೆಯಾಗಲು ಪದ್ಮಾವತಿ ಮದುವೆಯಾಗಲು ಆ ದಾಳಿಯನ್ನು ಕುರಿತು ಆ ಒಂದು ಕೃತಿಯನ್ನು ಬರ್ದಾರ ಪದ್ಮಾವತ್ ಅಂತೇಳಿ ಹಾಗಾದ್ರೆ ಮೂಲ ಪದ್ಮಾವತಿ ಯಾರು ಅನ್ನೋದು ಕೂಡ ನಮಗೆ ಒಂದಿಷ್ಟು ಗೊತ್ತಿರಬೇಕು ಈ ಮೂಲ ಪದ್ಮಾವತಿ ಎಲ್ಲವಳು ಅಂತಂದ್ರೆ ಈಕೆ ನಮ್ಮ ಭಾರತದ ಒಂದು ದಕ್ಷಿಣಕ್ಕೆ ಇಲ್ಲೊಂದು ಶ್ರೀಲಂಕಾ ಅಂತ ಬರ್ತದೆ ಯಾವುದು ಶ್ರೀಲಂಕಾ ಅಂತೇಳಿ ಆ ಶ್ರೀಲಂಕಾದಲ್ಲಿ ಒಬ್ಬ ರಾಜನ ಮಗಳವಳು ಪದ್ಮಾವತಿ ಅಂತೇಳಿ ಯಾವ ರಾಜನ ಮಗಳು ಶ್ರೀಲಂಕಾದ ರಾಜನ ಮಗಳು ಪದ್ಮಾವತಿ ಅಂತೇಳಿ ಆ ಶ್ರೀಲಂಕಾದ ರಾಜ ಏನಿರ್ತಾನೋ ಆತನಿಗೆ ಅವಳು ಒಬ್ಬಳೇ ಮಗಳು ತನ್ನ ಮಗಳಾಗಿರ್ತಕ್ಕಂಥ ಪದ್ಮಿನಿ ದೇವಿಯನ್ನು ಚಿಕ್ಕವಳಿಂದಾಗಲೇ ಮುದ್ದಾಗಿ ಬೆಳೆಸಿದ್ದ ಅವಾಗ ಆ ಪದ್ಮಿನಿ ದೇವಿಯು ಆ ಒಂದು ತನ್ನ ರಾಜ್ ತನ್ನ ತಂದೆಯ ಆಸ್ಥಾನದಲ್ಲಿ ಬೆಳೆತಿರಬೇಕಾದ್ರೆ ಅವಳು ಚಿಕ್ಕವಳಾಗಿಂದಾಗಲೇ ಅವಳೊಂದು ಗಿಳಿ ಜೊತೆ ಆಟ ಆಡ್ತಾ ಬೆಳ್ತಿದ್ರು ಎಲ್ಲಿ ಶ್ರೀಲಂಕಾದಲ್ಲಿ ಒಬ್ಬರ ಒಬ್ಬನೇ ಮಗಳು ಅಂತ ತಿಳ್ಕೊಂಡು ಅವಳನ್ನು ಸುಂದರವಾಗಿ ಮುದ್ದಾಗಿ ಬಳಸಿದ್ದ ಅವಳೊಂದು ಗಿಳಿ ಜೊತೆ ಆಟ ಆಡ್ತಾ ಬೆಳ್ತಿದ್ರು ಬೆಳ್ತಿರ್ಬೇಕಾದ್ರೆ ಅವಾಗ ಗಿಳಿ ಜೊತೆ ಆಟ ಆಡ್ತಾ ಆಟ ಆಡ್ತಾ ಹಂಗೆ ಅವಳು ದೊಡ್ಡವಳಾಗ್ತಾಳೆ ಅವಾಗ ಆ ರಾಜ ವಿಚಾರ ಮಾಡ್ತಾನೆ ಇನ್ನು ಪದ್ಮಾವತಿಗೆ ಏನು ಮಾಡಬೇಕು ಮದುವೆ ಮಾಡಬೇಕು ಅಂತೇಳಿ ಪದ್ಮಾವತಿಗೆ ಮದುವೆ ಮಾಡಬೇಕಂತ ತಿಳ್ಕೊಂಡು ಆತನು ಆ ಗಿಳಿಯನ್ನು ಏನು ಮಾಡಿದ ಅಂತಂದ್ರೆ ಅರಮನೆಯಿಂದ ಹೊರ ಹಾಕ್ತಾನೆ ಆ ಗಿಳಿ ಅದು ಕೂಡ ಸುಂದರವಾದ ಗಿಳಿ ಇತ್ತು ಅದು ಕೂಡ ಆ ಗಿಳಿ ಮಾತಾಡ್ತಿತ್ತಂತೆ ಅಂತ ಗಿಳಿಯನ್ನು ತನ್ನ ಅರಮನೆಯಿಂದ ಹೊರಗೆ ಹಾಕಿದ ಯಾರಿಗೆ ಮದುವೆ ಮಾಡಿಸ್ಬೇಕಂತೇಳಿ ಆ ಒಂದು ಪದ್ಮಿನಿ ದೇವಿಗೆ ವಿವಾಹ ಮಾಡಿಸ್ಬೇಕು ಅಂತೇಳಿ ಆ ಗಿಳಿಯನ್ನು ಏನು ಮಾಡಿದೆ ಅಂದ್ರ ಹೊರ ಹಾಕ್ತಾನೆ ಹೊರ ಹಾಕಿದಾಗ ಆ ಗಿಳಿ ಅಲಿಮಾರಿ ಜೀವನ ಪಾಪ ಹಾರಾಡ್ತಾ ಹಾರಾಡ್ತಾ ಹೋಗ್ತದ ಅದೇ ಒಂದು ಹಿಂದೂ ಮಹಾಸಾಗರದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಒಬ್ಬ ಜಲಗಾರ ಇರ್ತಾನೆ ಮೀನುವಾರ ಅಂತ ಕರಿತೀವಿ ನಾವು ಆ ಜಲಗಾರ ಇರ್ತಾನೆ ಆ ಜಲಗಾರನ ಬಳಿ ಹೋಗಿ ಅದು ಸಿಗ್ತದೆ ಯಾವುದು ಗಿಳಿ ಸಿಕ್ಕಾಗ ಆ ಜಲಗಾರನು ಆ ಗಿಳಿಯನ್ನು ಕೇಳ್ತಾನೆ ಯಾರು ಏನು ಯಾರು ಅಂತೇಳಿ ಕೇಳಿದಾಗ ಅವ ಗಿಳಿ ಹೇಳ್ತದ ನಾನು ಶ್ರೀಲಂಕಾದ ರಾಜರ ಮಗಳ ಪದ್ಮಿನಿ ದೇವಿ ಅಂತೇಳಿ ಆ ಪದ್ಮಿನಿ ಜೊತೆ ನಾನು ಆಟ ಆಡ್ತಾ ಬೆಳಿತಿದ್ದೆ ಅವಾಗ ಅವರಿಗೆ ಮದುವೆ ಮಾಡೋ ಸಲುವಾಗಿಯೇ ನನ್ನನ್ನು ಹೊರ ಹಾಕ್ಯಾರ ಅಂತ ತಿಳ್ಕೊಂಡು ಹೇಳಿದಾಗ ಆ ಸುಂದರವಾದ ಗಿಳಿಯನ್ನು ಆ ಜಲಗಾರ ಏನು ಏನ್ಮಾಡ್ತಾನಂದ್ರ ತಾನು ಸಾಕ್ತಾನಂತ ಯಾರು ಜಲಗಾರ ಆ ಜಲಗಾರ ಜೊತೆಯೇ ಅದು ಗಿಳಿ ಸಾಕ್ತಿತ್ತು ಅವಾಗ ಆ ಜಲಗಾರ ಕೆಲಸ ಏನಂತಂದ್ರ ಆತನು ಸಮುದ್ರದಲ್ಲಿ ಮೀನವನ್ನು ಹಿಡ್ಕೊಂಡು ಎಲ್ಲ ರಾಜರ ಆಸ್ಥಾನಕ್ಕೆ ಹೋಗಿ ಆ ಒಂದು ಮೀನನ್ನು ಮಾರಿ ತನ್ನ ಜೀವನ ನಡೆಸ್ತಿದ್ದ ಯಾರು ಜಲಗಾರ ಒಂದು ದಿನ ಆತನು ಮೀನ ಮಾರಕ್ಕೆ ಹೋಗ್ತಿದ್ದೋ ಆತನ ಜೊತೆನೇ ಗಿಳಿನೂ ಕೂಡ ಇರ್ತಿತ್ತು ಆ ಒಂದು ದಿನ ಆತನು ಮೀನವನ್ನು ಮಾರಲು ಮೀನವನ್ನು ಮಾರಲು ಯಾರ ಆಸ್ಥಾನಕ್ಕೆ ಹೋಗಿದ್ದ ಅಂದ್ರೆ ರತನ್ ಸಿಂಗ್ನ ಆಸ್ಥಾನಕ್ಕೆ ಮೇವಾಡಕ್ಕೆ ಹೋಗಿದ್ದಂತೆ ಮೀನ ಮಾರಲು ಮೇವಾಡಕ್ಕೆ ಹೋದಾಗ ಅವಾಗ ಆ ರತನ್ ಸಿಂಗ್ನು ಆ ಮೀನವನ್ನು ಕೊಂಡ್ಕೊಳ್ಬೇಕಾದ್ರ ಆ ಮೀನುಗಾರ ಜೊತೆಗೆ ಏನಿತ್ತು ಗಿಳಿ ಇತ್ತು ಆ ಗಿಳಿಯನ್ನು ನೋಡ್ತಾನೆ ಯಾರು ರತನ್ ಸಿಂಗ್ ಅದು ಸುಂದರವಾಗಿತ್ತು ಮಾತಾಡ್ತಿತ್ತು ಅವಾಗ ಆ ರತನ್ ಸಿಂಗ್ ಕೇಳಿದನಂತೆ ಈ ಗಿಳಿ ಎಲ್ಲಿದು ಇದು ಮಾತ್ರ ಇದು ಸುಂದರವಾಯ್ತಲ್ಲ ಎಲ್ಲಿ ಕೇಳಿದಾಗ ಆ ಜರಗಾಲ ಹೇಳ್ತಾನೆ ಇದು ಗಿಳಿ ಎಲ್ಲಿದ್ದುದು ಶ್ರೀಲಂಕಾದವಳು ಆ ಶ್ರೀಲಂಕಾದ ಒಂದು ರಾಜನ ಮಗಳು ಪದ್ಮಿನೇವಿಯನ್ನಿದ್ರು ಆ ಪದ್ಮಿನಿ ಜೊತೆ ಆಟ ಆಟ ಆಡದ ಬೆಳತಿತ್ತು ಆ ಪದ್ಮಿನಿ ದೇವಿಗೆ ಆ ಪದ್ಮಿನಿ ದೇವಿಗೆ ಮದುವೆ ಸಲುವಾಗಿ ಗಿಳಿನ ಹೊರಗೆ ಹಾಕ್ಯಾರ ಗೊತ್ತಾದಾಗ ಆ ಒಂದು ರತನ ಸಿಂಗನು ಆ ಏನ್ ಪದ್ಮಿನಿ ದೇವಿ ಅಂತಿದಳೋ ಆ ಸುದ್ದಿಯನ್ನು ಕೇಳಿ ಆ ವಿಷಯವನ್ನ ತಿಳಿದು ಆ ರತನ್ ಸಿಂಗನು ನಾನು ಪದ್ಮಿನೇವಿಯನ್ನು ಮದುವೆ ಆಗಬೇಕು ನಾನು ನೋಡಬೇಕು ಅಂತ ತಿಳ್ಕೊಂಡು ಆತನು ಶ್ರೀಲಂಕಾದ ಮೇಲೆ ದಂಡಯಾತ್ರೆ ಕೈಗೊಂಡ ಯಾರೋ ಆ ರತನ್ ಸಿಂಗನು ಯಾರು ದಂಡಯಾತ್ರೆ ಕೈಗೊಡ್ತಾನ ಅವನು ಶ್ರೀಲಂಕಾದ ಮೇಲೆ ದಂಡಯಾತ್ರೆ ಕೈಗೊಂಡವರು ಅದ್ರ ರತನ್ ಸಿಂಗನು ಅವು ಬಂದು ಈ ಶ್ರೀಲಂಕಾದ ಮೇಲೆ ದಾಳಿ ಮಾಡ್ತಾನಂತೆ ದಾಳಿ ಮಾಡಿದಾಗ ಅಲ್ಲಿರುವ ರಾಜ ಮತ್ತು ಶ್ರೀಲಂಕಾದ ರಾಜ ಮತ್ತು ರತನ್ ಸಿಂಗ್ ನಡುವೆ ಅಲ್ಲಿ ಯುದ್ಧ ನಡೀತದ ಯುದ್ಧ ನಡೆದಾಗ ಇಬ್ಬರ ನಡುವೆ ಯುದ್ಧದಲ್ಲಿ ಆ ರತನ್ ಸಿಂಗನು ಆ ರಾಜನ ಸಂಪೂರ್ಣವಾಗಿ ಸೋಲಿಸ್ತಾನಂತೆ ಸೋಲಿಸಿ ಅಲ್ಲಿ ಯಾರನ ಅಂದ್ರ ಪದ್ಮಿದೇವಿಯನ್ನು ವಿವಾಹವಾಗಿ ಆ ಶ್ರೀಲಂಕಾದಿಂದ ಬರ್ತಿರಬೇಕಾದ್ರೆ ಮೆರವಣಿಗೆ ಮೂಲಕ ಬರ್ತಿದ್ದ ಮೆರವಣಿಗೆ ಮೂಲಕ ಬರ್ತಿದ್ದ ಈ ಒಂದು ವಿಷಯ ಯಾರಿಗೆ ತಿಳಿತು ಅಂದ್ರೆ ಅಲ್ಲಾದ ಅದಕ್ಕೆ ಗೊತ್ತಾಗ್ತದೆ ರತನ್ ಸಿಂಗನು ಪದ್ಮಿನಿ ದೇವನ ಶ್ರೀಲಂಕಾಗ ಮದುವಾಗಿ ಬಂದನ ಸುಂದರವಾದ ಪದ್ಮಿನೇವ ಮದುವೆಯಾಗಿ ಅಂತ ತಿಳ್ಕೊಂಡು ಗೊತ್ತಾದಾಗ ಅವು ಜೇ ತಿಳಿದ ಆ ಲಾಕ್ ಇಲ್ ಜಿಯೋ ನಾನು ಪದ್ಮಿನಿ ದೇವಿಯನ್ನು ನೋಡಬೇಕು ಅಂತೇಳಿ ನೋಡಬೇಕು ಅಂತೇಳಿ ಹದಿಮೂರರ ಮೂರಲ್ಲಿ ಹದಿಮೂರರ ಮೂರಲ್ಲಿ ಎದ್ರ ಮೇಲೆ ದಾಳಿ ಮಾಡಿದ ಆ ಒಂದು ಮೇವಾಡ ಮೇಲೆ ದಾಳಿ ಮಾಡ್ತಾನೆ ಯಾರು ರತನ್ ಸಿಂಗ್ ದಾಳಿ ಮಾಡಿದಾಗ ಅವಾಗ ರತನ್ ಸಿಂಗ್ ಮತ್ತು ಆ ಅಲ್ಲಾದನ್ ಕಿಲ್ಜಿ ಮದುವೆ ಯುದ್ಧ ನೆಡ್ತದ ಆ ಯುದ್ಧದಲ್ಲಿ ಆ ಅಲ್ಲಾದನ್ ಕಿಲ್ಜಿ ಏನ್ ಮಾಡಿದ ಅಂದ್ರ ರತನ್ ಸಿಂಗ್ ನನ್ನ ಸೆರೆ ಹಿಡಿದು ಏನ್ ಮಾಡ್ತಾನೆ ಅಂದ್ರ ಬಂಧನ ಮಾಡಿದ ಬಂಧನ ಮಾಡಿ ಬಂಧನ ಮಾಡಿ ಪದ್ಮಿನಿ ದೇವಿಗೆ ಒಂದು ಪತ್ರ ಬರಿತಾನೆ ಅಲ್ಲಾದನ್ ಕಿಲ್ಜಿ ಏನು ಪತ್ರ ಬರದ ನೀನು ನಿನ್ನ ಗಂಡನನ್ನ ಬಿಡಬೇಕಾದ್ರೆ ನೀನು ನನಗೆ ಬಂದು ಮುಖ ತೋರಿಸಬೇಕು ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಯಾರು ಹೇಳಿದ್ರು ಅಲ್ಲಂದು ಕಿಳಿ ಹೇಳ್ತಾನೆ ಹೇಳಿದಾಗ ಇನ್ನು ತನ್ನ ಗಂಡ ತನ್ನ ಪತಿಯನ್ನಾಗಿದ್ದರೆ ಬಂಧನ ಆಗಿದ್ದಾನೆ ಬಂಧನ ಆದಾಗ ಆ ಒಂದು ಪದ್ಮಿನಿ ದೇವಿ ಆ ಒಂದು ಪದ್ಮಿನಿ ದೇವಿ ಬಂಧನ ಆದಾಗ ಪದ್ಮಿನಿ ಏನು ಮಾಡ್ತಾಳೆ ಅಂತಂದ್ರೆ ಏನು ಮಾಡ್ತಾಳೆ ಅಂತಂದರೆ ಆ ಒಂದು ತನ್ನ ಗಂಡನ ಬಿಡಿಸ್ಕೊಂಡು ಬರಬೇಕು ಅಂತೇಳಿ ಯಾರು ಬಿಡಿಸ್ಕೊಂಡು ಬರಬೇಕು ಗಂಡು ಬಿಡಿಸ್ಕೊಂಡು ಬರಬೇಕು ಅಂತೇಳಿ ಆ ಒಂದು ಪದ್ಮಿನಿ ದೇವಿ ಅವಳು ಏಳ್ನೂರು ಜನ ದಾಸರಿರ್ತಾರೆ ಇರ್ತಾರೆ ಅವಳಿಗೆ ಎಷ್ಟು ನೂರು ಜನ ದಾಸಿಯರು ಏಳ್ನೂರು ಜನ ದಾಸಿಯರು ದಾಸಿಯರು ಅಂದ್ರ ಸೇವಕಿಯರು ಆ ಏಳ್ನೂರು ಜನ ದಾಸಿಯರು ಏನಿರ್ತಾರೋ ಆ ದಾಸಿಯರನ್ನ ಕರ್ಕೊಂಡು ಅಲ್ಲಾ ಕಿಲ್ಜಿ ಆಸ್ಥಾನಕ್ಕೆ ಹೋಗಲು ರೆಡಿ ಆಗ್ತಾಳೆ ರೆಡಿ ಆದಳು ಅಲ್ಲಾ ಕಿಲ್ಜಿ ಗೊತ್ತಾಯ್ತು ಯಾರು ಬರಕತ್ತಾರೆ ಅಂತೇಳಿ ಪದ್ಮಿನಿ ದೇವಿ ಬರಕತ್ತಾಳೆ ಅಂತ ಗೊತ್ತಾದಾಗ ಅವಳು ಬರುವೆ ಕಾಯ್ತಿದ್ದ ಅವಾಗ ಆ ಪದ್ಮಿನಿ ದೇವಿಯು ಏಳ್ನೂರು ಜನ ದಾಸಿಯರೊಂದಿಗೆ ಏಳು ಜನ ದಾಸಿಯರೊಂದಿಗೆ ಏನು ಮಾಡ್ತಾನೆ ಅಂತಂದ್ರೆ ಅವ್ರು ಹೋಗಿ ಆ ಅಲ್ಲದ ಕಿಲ್ಜಿ ಮೇಲೆ ದಾಳಿ ಮಾಡಿಬಿಡ್ತಾಳೆ ಪದ್ಮಿನಿ ದೇವಿ ದಾಳಿ ಮಾಡಿದಾಗ ಆ ಏಳನೂಜ್ ದಾಸಿಯರು ಅವ್ರ ದಾಸಿಯರು ಇರಲಿಲ್ಲ ದಾಸಿಯರ ವೇಷದಲ್ಲಿ ಸೈನಿಕರನ್ನು ಕರ್ಕೊಂಡು ಹೋಗಿ ಅವ್ರ ಮೇಲೆ ದಾಳಿ ಮಾಡಿ ಅಲ್ಲೊಂದು ಕಿಲ್ಜಿಯನ್ನು ಸೋಲಿಸಿ ಯಾರನ್ನು ಬಿಡಿಸ್ಕೊಂಡು ಬರ್ತಾಳೆ ಅಂದರೆ ರತನ್ ಸಿಂಗ್ನ ಬಿಡಿಸ್ಕೊಂಡು ಬಂದರು ಯಾರು ಪದ್ಮಿನಿ ದೇವಿ ಪದ್ಮಿನೇವಿ ರತನ್ ಸಿಂಗ್ ಬಿಡಿಸ್ಕೊಂಡು ಬರ್ತಾಳೆ ಬಂದಾಗ ಅಲ್ಲಾಂದ ಕಿಲ್ಜಿ ಅಷ್ಟಕ್ಕೂ ಬಿಡಲಿಲ್ಲ ಮತ್ತೆ ಪತ್ರ ಬರಿತಾನೆ ನಾವು ಯಾರನ್ನು ನೋಡಬೇಕು ಪದ್ಮಿನೇವಿಯನ್ನು ನೋಡಲೇಬೇಕು ಇಲ್ಲಾಂದ್ರೆ ನಾವು ಮತ್ತೆ ದಾಳಿ ಮಾಡ್ತೀವಿ ಅಂದಾಗ ಅವಾಗ ಆ ಒಂದು ರತನ್ ಸಿಂಗ್ ಪದ್ಮಿನ ದೇವಿ ಹೇಳ್ತಾರೆ ಅವರೇನು ಬೇಟೆ ಅಂತ ಹೋಗಲಿ ಅಂತ ತಿಳ್ಕೊಂಡು ಒಂದು ನಿಯಮವನ್ನು ಮಾಡ್ತಾರೆ ನೀವು ಪದ್ಮಿದೇವಿಯನ್ನು ನೋಡ್ಬೋದು ಆದರೆ ನೇರವಾಗಿ ನೋಡೋಂಗಿಲ್ಲ ಅಲ್ಲಿ ಒಂದು ವ್ಯವಸ್ಥೆ ಏರ್ಪಾಡಾಗಿರ್ತದೆ ಒಂದು ಕನ್ನಡಿ ಇರ್ತದ ಆ ಕನ್ನಡಿ ಮುಂದೆ ಪದ್ಮಿನಿ ದೇವಿ ನಿಂತಿರ್ತಾಳೆ ಆ ಪದ್ಮಿನಿ ದೇವಿಯ ಪ್ರತಿಬಿಂಬ ಕನ್ನಡಿ ಮುಂದೆ ಬೀಳ್ತದ ಆ ಕನ್ನಡಿಯ ಮುಂದ್ಗಡೆ ಒಂದು ನೀರಿನ ಕೊಂಡ ಇರ್ತದ ಆ ನೀರಿನ ಕೊಳದಲ್ಲಿ ಆ ಪದ್ಮಿನಿ ದೇವಿ ಚಿತ್ರ ಬೀಳ್ತದೆ ಆ ನೀರಿನಲ್ಲಿ ಬಂದು ಯಾರ್ ನೋಡಬೇಕಂದ್ರೆ ಅಲ್ಲ ಕೇಳಿ ನೋಡಬೇಕು ನೇರವಾಗಿ ನೋಡಂಗಿಲ್ಲ ಏನು ವ್ಯವಸ್ಥೆ ಇತ್ತು ಪದ್ಮಿನ ದೇವಿಯ ಪ್ರತಿಬಿಂಬ ಕನ್ನಡಿಯಲ್ಲಿ ಬಿದ್ದು ಕನ್ನಡಿ ಪ್ರತಿಬಿಂಬ ನೀರಿನ ಕೊಳದಲ್ಲಿ ಬಿದ್ದಿರ್ತದ ಆ ನೀರಿನ ಕೊಳದಲ್ಲಿ ಬಂದು ಯಾರು ನೋಡಬೇಕು ಅಂದ್ರೆ ಅಲ್ಲದ ಕಿಳಿ ನೋಡಬೇಕಂತ ಹೇಳಿದಾಗ ಅದಕ್ಕೆ ಅವನು ಒಪ್ಕೊಂಡ ಅವಾಗ ಆ ರತನ್ ಸಿಂಗ್ನ ಆಸ್ಥಾನಕ್ಕೆ ಮೇವಾಡಕ್ಕೆ ಅಲ್ಲದ ಕಿಲ್ಜಿ ಬರ್ತಾನೆ ಬಂದು ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು ಒಂದು ದೊಡ್ಡ ಕನ್ನಡಿ ಇರ್ತದೆ ಕನ್ನಡಿ ಮುಂದೆ ರಾಣಿ ನಿಂತಿದ್ದಳು ರಾಣಿಯ ಪ್ರತಿಬಿಂಬ ಕನ್ನಡ ಬಿದ್ದಿತ್ತು ಕನ್ನಡಿ ಪ್ರತಿಬಿಂಬ ನೀರಿನಲ್ಲಿ ಬಿದ್ದಿರ್ತದೆ ಬಿದ್ದಾಗ ಆ ಅಲ್ಲದ ಕಿಲ್ಜಿ ಬಂದು ಏನು ಮಾಡಿದೆ ಅಂದ್ರ ಆ ಕೊಳದಲ್ಲಿರುವ ಆ ಪದ್ಮಿನಿ ದೇವಿಯ ಚಿತ್ರವನ್ನು ನೋಡ್ತಾನೆ ನೋಡಿ ತೀರ್ಮಾನ ಮಾಡಿದ ನಾವು ಇವರನ್ನು ಮದುವೆ ಆಗಲೇಬೇಕು ಅಂಥೇಳಿ ತೀರ್ಮಾನ ಮಾಡಿ ಅವಾಗ ಆತನು ಹೋಗ್ತಿರಬೇಕಾದ್ರೆ ಅವಾಗ ರತನ್ ಸಿಂಗನು ಆತನ ಹೊರಗೆ ಕಳಿಸಿಕೊಡಲು ಹೋದಾಗ ಅವ ಅಲ್ಲೇ ಏನು ಮಾಡಿದ ಅಲ್ಲಾದ್ನ ಕಿಲ್ಜಿಯೋ ಆ ಪದ್ಮಿನ ಮದುವೆ ಆಗಬೇಕು ಅಂತೇಳಿ ಯಾರು ವಿರುದ್ಧ ದಂಗೆ ಹೇಳ್ತಾನೆ ಅಂದರೆ ರತನ್ ಸಿಂಗ್ ವಿರುದ್ಧ ದಂಗೆ ಎದ್ದ ರತನ್ ಸಿಂಗ್ ಗೊತ್ತಿರಲಿಲ್ಲ ದಂಗೆ ಹೇಳ್ತಾನೆ ಅಂತೇಳಿ ಯಾವುದೇ ವ್ಯವಸ್ಥೆ ಇರಲಿಲ್ಲ ಆದರೆ ಅಲ್ಲಾದ್ನ ಕಿಲ್ಜಿಯೋ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದ ಅವಾಗ ಆ ರತನ್ ಸಿಂಗ್ ಮತ್ತು ಅಲ್ಲಾದ ಖಿಲ್ಜಿ ನಡುವೆ ಅಲ್ಲಿ ಮತ್ತೆ ಒಂದು ಯುದ್ಧ ನಡೀತದೆ ದಾಳಿ ನಡೀತದೆ ಅವಾಗ ಪಾಪ ರತನ್ ಸಿಂಗ್ನ ಹೋರಾಡ್ತಾನೆ ಹೋರಾಡ್ತಾನೆ ಸಾಧ್ಯ ಆಗಲಿಲ್ಲ ಸೋಲಾಗ್ತಾ ಬರ್ತಿತ್ತು ಇದು ಅನಾಚ ಇದು ದಾಳಿಗೆ ಗೊತ್ತಿರಲಿಲ್ಲ ಅವಾಗ ಸೋಲಾಗ್ತಾ ಬರ್ತಿತ್ತು ಈ ವಿಷಯ ಪದ್ಮಿನಿಗೆ ಗೊತ್ತಾಗ್ತದೆ ರತನ್ ಸಿಂಗ್ನಿಗೆ ಸೋಲಾಗ್ತದೆ ಅಂತ ಗೊತ್ತಾದಾಗ ಇನ್ನು ಅವನು ಸೋತ ನಂತರ ಅಲ್ಲದ ಖಿಲ್ಜಿಯು ನನ್ನ ಬಿಡುವುದಿಲ್ಲ ಅಂತ ತಿಳ್ಕೊಂಡು ಅವಳು ತೀರ್ಮಾನ ಮಾಡಿರ್ತಾಳೆ ಆ ಒಂದು ಆಸ್ಥಾನದಲ್ಲೇ ಅಗ್ನಿ ಕೂಡ ರಚನೆ ಮಾಡ್ತಾಳೆ ರಚನೆ ಮಾಡಿ ಆ ಕಡೆ ರತನ್ ಸಿಂಗ ಸತ್ತಾನು ಸುದ್ದಿ ಬಂದ ತಕ್ಷಣ ನಾನೇನಬೇಕು ಆ ಬೆಂಕಿಗೆ ಬಿದ್ದ ಪ್ರಾಣ ತ್ಯಾಗ ಮಾಡಬೇಕು ಅಂತೇಳಿ ತಿಳ್ಕೊಂಡು ಅವಳು ಅಗ್ನಿಗಳು ರಚನೆ ಮಾಡ್ಕೊಂಡು ನಿಂತಿದ್ರು ಆ ಕಡೆ ಸೋಲಾಗ್ತಾ ಬರ್ತಿತ್ತು ರತನ್ ಸಿಂಗ ಸಾಯ್ತಾನೆ ಯಾವಾಗ ರತನ್ ಸಿಂಗ್ನು ಸತ್ತಾನು ಸುದ್ದಿ ಬರ್ತದೋ ಅವಾಗ ಆ ಒಂದು ಪದ್ಮಿನಿ ದೇವಿಯು ಆ ಬೆಂಕಿಗೆ ಆಹುತಿ ಆಗ್ತಾಳೆ ಅವಳು ಆಹುತಿ ಹೆಂಗಾದ್ರಂದ್ರ ಏಳ್ನೂರು ಜನ ದಾಸಿಯರೊಂದಿಗೆ ಎಷ್ಟು ನೂರು ಜನ ಏಳ್ನೂರು ಜನ ದಾಸಿಯರೊಂದಿಗೆ ಅವಳು ಬೆಂಕಿಗೆ ಆಹುತಿ ಆಗ್ತಾಳ ಅದನ್ನ ಜೌಹಾರ ಪದ್ಧತಿ ಅಂತ ಕರೀತಾರೆ ಎಂತ ಪದ್ಧತಿ ಜೌಹಾರ ಪದ್ಧತಿ ಹಾಗಾದ್ರ ರತನ್ ಸಿಂಗನು ಹತ್ಯೆಯಾದ ಪದ್ಮಿನಿ ದೇವಿಯು ಯಾವ ಪದ್ಧತಿ ಒಳಗಾದಳು ಅಂದ್ರ ಜೌಹಾರ ಪದ್ಧತಿಗೆ ಒಳಗಾಗ್ತಾಳೆ ಏಳ್ನೂರು ಜನ ದಾಸಿಯರೊಂದಿಗೆ ಅವರು ಪ್ರಾಣ ತ್ಯಾಗ ಮಾಡ್ತಾರ ಹಿಂಗ ಒಂದು ಮೇವಾಡ ದಾಳಿಯಲ್ಲಿ ಯಾರನ್ನ ಹತ್ಯೆ ಮಾಡಿದಂದ್ರ ರತನ್ ಸಿಂಗ್ನನ್ನ ಇದು ಮೇವಾಡ ದಾಳಿ ಯಾರಿದ್ರ ರಾಜವಾಗ ರತನ್ ಸಿಂಗ್ ಇದ್ದ ದಾಳಿ ಮಾಡಲು ಕಾರಣ ಏನು ಅಂತಂದ್ರ ಪದ್ಮೀನಿ ಮದುವೆ ಆಗೋ ಸಲುವಾಗಿ ಅವರತನ್ ಸಿಂಗ್ ಸತ್ತ ನಂತರ ಪದ್ಮಿನಿ ದೇವಿಯು ಒಳಗಾಗ್ತಾಳೆ ಇದು ಅಲ್ಲಾದ ಖಿಲ್ಜಿಯ ಉತ್ತರ ಭಾರತದ ಮೂರನೇ ದಂಡಯಾತ್ರೆ ಈ ನಾಲ್ಕನೇದು ಯಾವುದು ನಾಲ್ಕನೇ ದಂಡಯಾತ್ರೆ ಹದಿಮೂರನೂರ ಐದರಲ್ಲಿ ಮಾಳವದ ಮೇಲೆ ದಾಳಿ ಮಾಡ್ತಾನೆ ಮೇಲೆ ದಾಳಿ ಮಾಳವದ ಮೇಲೆ ದಾಳಿ ಮಾಡ್ತಾನೆ ಹದಿಮೂರ್ನೂರ ಐದರಲ್ಲಿ ಮಾಳುವದ ಮೇಲೆ ದಾಳಿ ಹದಿಮೂರ ಐದರಾಗ ಮಾಳುವ ದಾಳಿ ಮಾಡ್ತಾನೆ ಮಾಳವದ ಮೇಲೆ ದಾಳಿ ಮಾಡಿದಾಗ ಇಲ್ಲಿ ಇದ್ದ ರಾಜ ಯಾರಂದ್ರ ಒಬ್ಬ ಮಹಲುಕ್ ದೇವ್ ಅಂತಿದ್ದ ಮಹಲುಕ್ ದೇವ್ ಮಾಳದ ಮೇಲೆ ದಾಳಿ ಮಾಡಿದಾಗ ಯಾರಿದ್ರು ಮಹಲುಕ್ ದೇವನ್ ಇರ್ತಾನೆ ಈತನಿದ್ದಾಗ ಹದಿಮೂರ ಐದರಲ್ಲಿ ದಾಳಿ ಮಾಡ್ತಾನೆ ದಾಳಿ ಮಾಡಿ ಈ ಮಹಲುಕ್ ದೇವನನ್ನು ಕೂಡ ಸಂಪೂರ್ಣವಾಗಿ ಸೋಲಿಸಿದ ಸೋತು ಹೋದ ನಂತರ ಈ ಮಹಲುಕ್ ದೇವನು ಆತ್ಮಹತ್ಯೆ ಮಾಡಿಕೊಂಡ ಆದಲ್ಲದೆ ಇದನ್ನು ಸತ್ತ ನಂತರ ಮಾಳವದ ಮಹಿಳೆಯರೆಲ್ಲರೂ ಕೂಡ ಜವಹಾರ ಪದ್ಧತಿ ಒಳಗಾಗ್ತಾರೆ ಅಲ್ಲಿರುವ ಮಹಿಳೆಯೆಲ್ಲ ಕೂಡ ಏನು ಮಾಡ್ತಂದ್ರ ಜವಹಾರ ಪದ್ಧತಿ ಒಳಗಾಗ್ತಾರ ಇದು ಆದ ನಾಲ್ಕನೇ ದಾಳಿ ಹಿಂಗ ಅಲ್ಲಾದ್ನ ಕಿಲ್ಜಿಯೋ ಉತ್ತರ ದಾಂಡ ಯಾತ್ರೆಯಲ್ಲಿ ನಾಲ್ಕು ದಾಳಿ ಮಾಡಿದಾನೆ ಮೊದಲೇ ದಂಡಯಾತ್ರೆ ಗುಜರಾತ್ ಮೇಲೆ ದಾಳಿ ಕರ್ಣದೇವ ಸೋತ ಎರಡನೇ ದಂಡ ರಣ್ ತಂಬೂರ್ ದಾಳಿ ಹಮ್ಮೀರ್ ದೇವ ಸೋಲ್ತಾನೆ ಮೂರನೇ ರತನ್ ಸಿಂಗ್ ಸೋತ ನಗನ ದಾಳಿಯಲ್ಲಿ ಮಹಲೂಕ್ ದೇವನ್ ಸೋಲ್ತಾನ ಹಿಂಗ ಆತನು ಮೊದಲು ಮಾಡಿದ್ದು ಉತ್ತರ ಭಾರತ ದಂಡಯಾತ್ರೆ ಯಾವ ಭಾರತ ದಂಡಯಾತ್ರೆ ಉತ್ತರ ಭಾರತ ದಂಡಯಾತ್ರೆ ಈ ಉತ್ತರ ಭಾರತ ದಂಡಯಾತ್ರೆ ಮಾಡಿದ ನಂತರ ಆತನು ಯಾವ ದಂಡಯಾತ್ರೆ ಮಾಡ್ತಾನಂದ್ರ ದಕ್ಷಿಣ ಭಾರತ ದಂಡಯಾತ್ರೆಯನ್ನ ಮಾಡಿದ ಯಾವ ದಂಡಯಾತ್ರೆಯನ್ನ ದಕ್ಷಿಣ ಭಾರತ ದಂಡಯಾತ್ರೆ ಅಂತ ಆಗ್ತದೆ ದಕ್ಷಿಣ ಭಾರತದ ದಂಡಯಾತ್ರೆ ಅಂತೇಳಿ ನೋಡೋಣ ಅಲ್ಲಾಮಿ ಕಿಲ್ಜಿಯ ಎರಡನೇ ದಂಡಯಾತ್ರೆ ದಕ್ಷಿಣ ಭಾರತ ದಂಡಯಾತ್ರೆ ದಕ್ಷಿಣ ಭಾರತ ದಂಡಯಾತ್ರೆ ದಕ್ಷಿಣ ಭಾರತ ದಂಡಯಾತ್ರೆ ಅಂತ ಮಾಡ್ತಾನೆ ಉತ್ತರ ಭಾರತ ದಂಡಯಾತ್ರೆಯಲ್ಲಿ ಇದ್ದ ಸೇನಾಪತಿಗಳು ಯಾರು ಅಂತಂದ್ರ ಉಲ್ ಖಾನ್ ಜಾಫರ್ ಖಾನ್ ಮತ್ತು ನಸರತ್ ಖಾನ್ ಅಂತಿದ್ದಿರ್ತಾರ ಹಿಂಗ ಈ ದಕ್ಷಿಣ ಭಾರತ ದಂಡಯಾತ್ರೆಯಲ್ಲಿ ಯಾರು ಸೇನಾಪತಿ ಇರ್ತಾರೆ ಅಂತಂದರೆ ಮಲಿಕ್ ಕಾಫರ್ ಸೇನಾಪತಿ ಆಗಿದ್ದ ಉತ್ತರ ಭಾರತದಲ್ಲಿ ಸೇನಾಪತಿಯಾದರು ಮಲಿಕ್ ಕಾಫರ್ ಅಂತೇಳಿ ಗೊತ್ತಿರಬೇಕು ಉತ್ತರ ಭಾರತದಲ್ಲಿ ಸೇನಾಪತಿ ಯಾರು ಮಲಿಕ್ ಕಾಫರ್ ಅಂತ ಇರ್ತಾನೆ ಮಲಿಕ್ ಕಾಫರ್ ಈ ಮಲಿಕ್ ಕಾಫರ್ನನ್ನು ಯಾವ ದಾಳಿಯಲ್ಲಿ ಕೊಂಡ್ಕೊಂಡಿದ್ದ ಹೇಳಿದೆ ನಾನು ಗುಜರಾತ್ ದಾಳಿಯಲ್ಲಿ ಕೊಂಡ್ಕೊಂಡಿದ್ದ ಸಾವಿರ ದಿನಾರನ್ನು ಕೊಟ್ಟು ಕೊಂಡ್ಕೊಂಡಿರ್ತಾನೆ ಅದಕ್ಕೆ ಅವನನ್ನು ಹಜಾರ್ ದಿನಾರ್ ಅಂತೇಳಿ ಕರೆದಿರ್ತಾರೆ ಹಿಂಗ ಈ ಮಲ್ಲಿಕಾಪರ್ ನೇತೃತ್ವದಲ್ಲಿ ಏನ್ ಮಾಡ್ತಾನೆ ಅಂದ್ರ ಈತನು ಉತ್ತರ ಭಾರತ ದಂಡಯಾತ್ರೆ ಮಾಡಿದ ನೆಕ್ಸ್ಟ್ ಈಗ ದಕ್ಷಿಣ ಭಾರತ ದಂಡಯಾತ್ರೆ ಮಾಡ್ತಾನೆ ಇದು ದಕ್ಷಿಣ ಭಾರತ ದಂಡಯಾತ್ರೆಯಲ್ಲಿ ಮೊದಲನೇ ದಂಡಯಾತ್ರೆ ಯಾವುದಂದ್ರ ಮಹಾರಾಷ್ಟ್ರದ ದೇವಗಿರಿ ದಾಳಿ ಮೊದಲನೇ ದಂಡಯಾತ್ರೆ ದೇವಗಿರಿ ದಾಳಿ ಮಹಾರಾಷ್ಟ್ರದ ದೇವಗಿರಿ ದಾಳಿಯನ್ನ ಮಾಡಿದ ದೇವಗಿರಿ ದಾಳಿ ನೂರ ಏಳರಲ್ಲಿ ಮಹಾರಾಷ್ಟ್ರದ ದೇವಗಿರಿ ದಾಳಿ ಮಾಡಿದು ಹದಿಮೂರು ನೂರ ಏಳರಲ್ಲಿ ದಾಳಿ ಮಾಡ್ತಾನೆ ಈ ಹದಿಮೂರು ಏಳರಾಗ ಮಹಾರಾಷ್ಟ್ರದ ಮೇಲೆ ದಾಳಿ ಮಾಡಿದಾಗ ಅಲ್ಲೊಂದು ಯಾದವ ಮನೆತನ ಆಳ್ವಿಕೆ ಮಾಡ್ತಿತ್ತು ಯಾದವರ ರಾಜ ಯಾರಿದ್ರು ಅಂದರೆ ರಾಮಚಂದ್ರ ಅಂತ ಇರ್ತಾನೆ ಯಾದವರ ರಾಜ ರಾಮಚಂದ್ರ ಅಂತಿದ್ದ ಈ ರಾಮಚಂದ್ರ ಇದ್ದಿರಬೇಕಾದ್ರ ಈ ಒಂದು ರಾಮಚಂದ್ರನಿಗೆ ರಾಮಚಂದ್ರನು ಆ ಗುಜರಾತ್ ದಾಳಿಯಲ್ಲಿ ಒಬ್ಬ ಕರ್ಣದೇವ ಅಂತ ಓಡಿ ಬಂದಿದ್ದ ತನ್ನ ಮಗಳ್ ದೇವಲಾದೇವಿ ಅಂತೇಳಿ ಅವ್ರಿಗೆ ಆಶ್ರಯ ಕೊಟ್ಟಿದ್ದ ಅವರಿಬ್ಬರು ಕೂಡ ಇವನು ಆಶ್ರಯ ಇದ್ದಿರ್ತಾರೆ ಯಾರ ಆಶ್ರಯದಲ್ಲಿ ರಾಮಚಂದ್ರ ಆಶ್ರಯದಲ್ಲಿ ಒಬ್ಬ ಕರ್ಣದೇವ ಅಂತಿದ್ದ ಗುಜರಾತ್ ರಾಜ ಕರ್ಣದೇವ ಅಂತ ಓಡಿ ಬಂದಿರ್ತಾನೆ ಆತನ ಮಗಳು ಕೂಡ ಇದ್ದು ದೇವಲಾದೇವಿ ಅಂತೇಳಿ ದೇವಲಾದೇವಿ ದೇವಲಾದೇವಿ ಅಂತೇಳಿ ಇದ್ದಿರ್ತಾರೆ ಹಿಂಗ ಈ ಒಂದು ರಾಮಚಂದ್ರ ಇಲ್ಲಿ ರಾಜನಾಗಿ ಆಳ್ವಿಕೆ ಮಾಡ್ತಿದ್ದ ಈತನು ಇವ್ರಿಗೆ ಆಸರೆ ಕೊಟ್ಟಿದ್ದ ಈ ಒಂದು ಉತ್ತರ ಭಾರತದಲ್ಲಿ ದಾಳಿ ಮಾಡಿ ಆ ಕಮಲಾದೇವಿಯ ಮದುವಾಗಿದ್ದ ಯಾರ ರಾಣಿಯವಳು ಕರ್ಣದೇವ ರಾಣಿ ಕಮಲಾದೇವನ ಮದುವಾಗಿ ಅದನ್ನು ಆಳ್ವಿಕೆ ಮಾಡ್ತಿದ್ದ ಆ ಕಮಲಾದೇವಿ ಹೇಳ್ತಾಳಂತೆ ಯಾರಿಗೆ ಅಲ್ಲ ಒಂದು ಕೆಲ್ಸಿಗೆ ನೀನು ಯಾರನ್ನು ಕರ್ಕೊಂಡು ಬರಬೇಕು ಅಂದ್ರೆ ದೇವಲಾದೇವಿಯನ್ನು ಕರ್ಕೊಂಡು ಬರಬೇಕಂತ ಹೇಳಿದ್ದ ಆ ಒಂದು ಕಾರಣಕ್ಕಾಗಿ ಕಾಪರ್ ನೇತೃತ್ವದಲ್ಲಿ ಹದಿಮೂರು ನೂರ ಏಳರಾಗ ಎದ್ರ ಮೇಲೆ ದಾಳಿ ಮಾಡಿದ್ರು ಅಂದ್ರೆ ದೇವಗಿರಿ ಮೇಲೆ ದಾಳಿ ಮಾಡ್ತಾರೆ ಇದರ ಮೊದಲನೇ ದಾಳಿ ಯಾವುದು ದೇವಗಿರಿ ದಾಳಿ ಅಂತೇಳಿ ಈ ದೇವಗಿರಿ ಮೇಲೆ ದಾಳಿ ಮಾಡಿದಾಗ ಅಲ್ಲಿರೋ ರಾಜ ಯಾರು ರಾಮಚಂದ್ರ ಅಂತಿದ್ದ ಆ ರಾಮಚಂದ್ರ ಮೇಲೆ ದಾಳಿ ಮಾಡ್ತಾನೆ ದಾಳಿ ಮಾಡಿದಾಗ ಆ ರಾಮಚಂದ್ರ ಮತ್ತು ಕರ್ಣದೇವಿ ಇಬ್ಬರು ಹೋರಾಡ್ತಾ ಹೋರಾಡ್ತಾರೆ ಸಾಧ್ಯ ಆಗಲಿಲ್ಲ ಅವಾಗ ಈ ರಾಮಚಂದ್ರ ಮತ್ತು ಕರ್ಣದೇವಿ ಇಬ್ಬರು ಮಾಡ್ತಾರಂದ್ರ ಸೋತು ಯುದ್ಧ ಭೂಮಿಯಿಂದ ಪಲಾಯನ ಮಾಡ್ತಾರೆ ಸೋತು ಯುದ್ಧ ಭೂಮಿಯಿಂದ ಪಲಾಯನ ಮಾಡಿದ ನಂತರ ಆ ಮಲ್ಲಿಕಾಪರ ಸೈನ್ಯವು ಯಾರನ್ನು ಅಪಹರಿಸ್ತದಂದ್ರ ಈ ದೇವನ ಶರ ಹಿಡಿದು ಅಪಹರಿಸಿಕೊಂಡು ತಮ್ಮ ಆಸ್ಥಾನಕ್ಕೆ ಹೋಗ್ತಾರೆ ತಗೊಂಡೋಗಿ ಈ ದೇವಿಯನ್ನ ಈ ದೇವಳಾದೇವಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಆಗಿರ್ತಕ್ಕಂಥ ಕಿಜರ್ ಖಾನನಿಗೆ ಯಾರಿಗೆ ಕಿಜರ್ ಖಾನನಿಗೆ ಮದುವೆ ಮಾಡಿಸಿದನು ಕರ್ಣದೇವ ಇದ್ದಲ್ಲ ಆತನ ರಾಣಿಯನ್ನ ಕಮಲಾದೇವಿನ ತಾನು ಮದುವೆ ಆದ ಆ ಕಮಲಾದೇವಿ ಮಗಳನ್ನ ತನ್ನ ಮಗ ಮಗಿರ್ತಕ್ಕಂತ ಕಿಝರ್ ಕಾನಿಗೆ ಏನ್ ಮಾಡ್ತಾರಂದ್ರ ವಿವಾಹ ಮಾಡಿ ಕೊಡಲಾಯಿತು ಹಿಂಗ ದೇವಗಿರಿ ದಾಳಿಯಲ್ಲಿ ರಾಮಚಂದ್ರ ಸೋತು ಓಡಿ ಹೋದ ನಂತರ ಆ ದೇವಲಾದೇವನ ಅಪರಿಸಿ ಯಾರಿಗೆ ಮದುವೆ ಮಾಡಿದೆ ಅಂದ್ರ ಕಿಝರ್ ಕಾನಗಿ ಮದುವೆ ಮಾಡಿಸ್ತಾನೆ ಇದು ದಕ್ಷಿಣ ಭಾರತದಲ್ಲಿ ದಂಡ ದಂಡಯಾತ್ರೆ ಯಾವ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಮೊದಲೇ ದಂಡಯಾತ್ರೆ ದೇವಗಿರಿ ದಾಳಿ ಅಂತ ಆಗ್ಯದ ಇದು ಒಂದು ಇನ್ನ ಈತನ ಎರಡನೇ ದಂಡಯಾತ್ರೆ ಈ ಕಡೆ ಆಂಧ್ರ ಪ್ರದೇಶದಲ್ಲಿ ಒಂದು ವಾರಂಗಲ್ ಅಂತ ಬರ್ತದ ಇದು ಎರಡನೇ ದಂಡಯಾತ್ರೆ ಆಂಧ್ರ ಪ್ರದೇಶದ ವಾರಂಗಲ್ ದಾಳಿ ಅಂತಾಗಿದೆ ಆಂಧ್ರ ಪ್ರದೇಶದಲ್ಲಿ ಬರೋ ಒಂದು ಸ್ಥಳ ವಾರಂಗಲ್ ಅಂತೇಳಿ ಈ ವಾರಂಗಲ್ ಮೇಲೆ ದಾಳಿ ಮಾಡಿದ ನೂರ ಒಂಬತ್ತರಲ್ಲಿ ಯಾವ ದಾಳಿ ಇದು ವಾರಂಗಲ್ ದಾಳಿ ಈ ವಾರಂಗಲ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಒಂದು ವಾರಂಗಲ್ನ ವಾರಾಂಗಲ್ನ ಕಾಕತಿಯರು ಅಂತ ಆಳ್ಕೆ ಮಾಡ್ತಿರ್ತಾರ ಮನೆತನ ಆಳ್ಕೆ ಮಾಡ್ತಿತ್ತು ಇಲ್ಲಿಂಗ ಯಾವ್ದೋ ಮನೆತನ ಸೋಲಂಕಿ ಮನೆತನ ಆಳ್ಕೆ ಮಾಡ್ತಿತ್ತೋ ಅಲ್ಲಿ ವಾರಂಗಲ್ನಲ್ಲಿ ಒಂದು ಕಾಕತಿಯರು ಅಂತ ಆಳ್ಕೆ ಮಾಡ್ತಿದ್ರು ಆ ಕಾಕತೀಯರ ಮನೆತನದ ರಾಜ ಒಬ್ಬಿದ್ದ ಪ್ರತಾಪ ರುದ್ರದೇವ ಅಂತ ಆಳ್ಕೆ ಮಾಡ್ತಿದ್ದ ಪ್ರತಾಪ ರುದ್ರದೇವ ಅಂತ ಇರ್ತಾನೆ ಪ್ರತಾಪ ರುದ್ರದೇವ ಅಂತ ಆಳ್ಕೆ ಮಾಡ್ತಿದ್ದ ಈತನು ಯಾವ ಮನೆತನ ರಾಜ ಅಂತಂದ್ರ ಕಾಕತೀಯರ ಮನೆತನ ರಾಜ ಪ್ರತಾಪ ರುದ್ರದೇವ ಅಂತ ಆಳ್ವಿಕೆ ಮಾಡ್ತಿರ್ತಾನೆ ಆಳ್ವಿಕೆ ಮಾಡ್ತಿರಬೇಕಾದ್ರೆ ನೂರ ಒಂಬತ್ತರಾಗ ಹದಿಮೂರ ಒಂಬತ್ತರಲ್ಲಿ ದಾಳಿ ಮಾಡ್ತದ ಮಲ್ಲಿಕಬ್ಬರ ಸೈನ್ಯವು ದಾಳಿ ಮಾಡಿ ಈ ಪ್ರತಾಪ ವೃದ್ಧೇವರ ಮೇಲೆ ದಾಳಿ ಮಾಡ್ತದೆ ಸಂಪೂರ್ಣವಾಗಿ ಸೋಲಿಸ್ತಾರೆ ಸೋಲಿಸಿ ಅಲ್ಲಿಂದ ಮರಳಿ ಹೋಗುವಾಗ ಅಲ್ಲಿ ಸಂಪತ್ತು ವಸೂಲಿ ಮಾಡ್ತಿದ್ರು ಅದರ ಜೊತೆಗೆ ಅವರ ಆಸ್ಥಾನದಲ್ಲಿ ಒಂದು ಕೊಹಿನೂರು ವಜ್ರ ಇತ್ತು ಯಾವ ವಜ್ರ ಕೊಹಿನೂರು ವಜ್ರ ಇತ್ತು ಆ ಕೊಹಿನೂರು ವಜ್ರವನ್ನು ಅಪಹರಿಸಿಕೊಂಡು ಹೋದನು ಯಾವ ವಜ್ರ ಕೊಯ್ನೂರು ವಜ್ರ ಹಾಗಾದ್ರೆ ಈ ಕೊಯ್ನೂರು ವಜ್ರ ಮೂಲ ಎಲ್ಲಿದು ಅಂದ್ರ ಆಂಧ್ರ ಪ್ರದೇಶದು ಗೊತ್ತಿರಬೇಕಿದು ಕೊಯ್ನೂರು ವಜ್ರ ಮೂಲ ಎಲ್ಲಿದು ಅಂದ್ರೆ ಆಂಧ್ರ ಪ್ರದೇಶದು ಈ ವಾರಂಗಲ ಮೇಲೆ ದಾಳಿ ಮಾಡಿ ಪ್ರತಾಪ ಸಂಪೂರ್ಣವಾಗಿ ಸೋಲಿಸಿ ಆ ಕೊಯ್ನೂರು ವಜ್ರವೊಂದನ್ನು ಯಾರು ಅಪಹರಿಸಿಕೊಂಡು ಹೋದ್ರು ಅಂದ್ರೆ ಅಲ್ಲ ಅದನ್ನು ಕಿಲೋ ಸೈನ್ಯ ಅಪರ್ಸ್ಕೊಂಡು ಹೋಗಿ ಅದು ಜೈಲಿಗೆ ಹೋಗ್ತದೆ ಅದು ಮೂಲ ಕೊಯ್ ರೋಜ್ರ ಇಲ್ಲಿ ಇದು ಆಂಧ್ರ ಪ್ರದೇಶ ಇದು ಬರ್ತಾ 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 ಅದು ಆ ನಂತರ ಅದು ಮೊಗಲ ಕಾಲದಲ್ಲಿ ಹೋಗ್ತದೆ ಮೊಘಲ ಕಾಲದಿಂದ ದಾಳಿ ಕೊಟ್ಟು ದಾಳಿ ಮಾಡಿದೆ ಮುಂದೆ ಬರ್ತದೆ ನೋಡೋಣ ಅಲ್ಲಿ ಅವಾಗ ಈ ಕೊಯ್ನೋಜ್ರ ವಶಪರಿಸಿಕೊಂಡು ಆತನು ಹೋಗ್ತಾನೆ ಇದು ದಕ್ಷಿಣ ಭಾರತದಲ್ಲಿ ಎರಡನೇ ದಂಡಯಾತ್ರೆ ಇನ್ನು ದಕ್ಷಿಣ ಭಾರತದಾಗ ಮೂರನೇ ದಂಡಯಾತ್ರೆ ಯಾವುದು ಅಂತಂದ್ರೆ ದ್ವಾರ ಸಮುದ್ರ ಮೇಲೆ ದಾಳಿ ಮಾಡ್ತಾನೆ ಮೂರನೇ ದಂಡಯಾತ್ರೆ ದ್ವಾರ ಸಮುದ್ರ ದ್ವಾರ ಸಮುದ್ರ ಅಂತ ದಾಳಿ ಮಾಡ್ತಾನೆ ದ್ವಾರ ಸಮುದ್ರ ದಾಳಿ ಕ್ರಿಸ್ತಶಕ ಹದಿಮೂರ್ನೂರ ಹತ್ತರಲ್ಲಿ ದ್ವಾರ ಸಮುದ್ರ ಅಂತೇಳಿ ಇದು ಕರ್ನಾಟಕದಲ್ಲಿ ಬರುವ ಸ್ಥಳ ದ್ವಾರ ಸಮುದ್ರ ಅಂತೇಳಿ ಐ ನಾವು ಹಳೆಬೀಡು ಅಂತ ಕರಿತೀವಿ ಅಲ್ಲಿ ಹೊಯ್ಸಳರು ಅಂತ ಆಳ್ಕೆ ಮಾಡಿ ಕರ್ನಾಟಕ ಇತಿಹಾಸ ಬರ್ತದ ಹೊಯ್ಸಳರು ಅಂತೇಳಿ ಆ ಹೊಯ್ಸಳರಲ್ಲಿ ಒಬ್ಬ ರಾಜ ಇದ್ದ ಧ್ರುವ ಅಂತ ಇರ್ತಾನೆ ಧ್ರುವ ಅಂತಿದ್ದ ಆ ಧ್ರುವ ಏನು ಮಾಡ್ತಾರೆ ಒಂದು ನಗ ಒಂದು ಕೆರೆ ನಿರ್ಮಾಣ ಮಾಡ್ತಾನೆ ಕೆರೆ ನೀರಾವರಿಗಾಗಿ ಒಂದು ಕೆರೆ ನಿರ್ಮಾಣ ಮಾಡಿದ್ದ ಅದನ್ನು ಧ್ರುವ ಸಮುದ್ರ ಕೆರೆ ಅಂತ ಕರೆದಾರಲ್ಲಿ ಯಾವ ಸಮುದ್ರ ಕೆರೆ ಧ್ರುವ ಸಮುದ್ರ ಕೆರೆ ಅಂತೇಳಿ ಆ ಧ್ರುವ ಸಮುದ್ರ ಕೆರೆ ನಿರ್ಮಾಣ ಮಾಡಿದ್ದೋ ಆ ಕೆರೆಯ ಸುತ್ತಲೂ ಒಂದು ಜನವಸತಿ ಪ್ರಾರಂಭ ಆಗ್ತದ ಒಂದು ನಗರ ಬೆಳೀತದಂತೆ ಅದಕ್ಕೆ ಬರ್ತಾ 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 ದ್ವಾರ ಸಮುದ್ರ ನಗರ ಅಂತ ಕರೆಯಕತ್ರು ದ್ವಾರ ಸಮುದ್ರ ಇದ್ದದ್ದು ಈಗೇನಾಗಿದ್ದದು ಹಳೆಬೀಡು ಅಂತ ಹೇಳಿದ್ರಿ ಈ ಹದಿಮೂರು ನೂರ ಹತ್ತರ ಸಮಯದಾಗ ದ್ವಾರ ಸಮುದ್ರದಲ್ಲಿ ಒಂದು ಮನೆತನ ಆ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತು ಹೊಯ್ಸಳ ಸಾಮ್ರಾಜ್ಯ ಅಂತೇಳಿ ಯಾವ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯ ಅಂತ ಆಳ್ವಿಕೆ ಮಾಡ್ತಿತ್ತು ಆ ಹೊಯ್ಸಳ ಸಾಮ್ರಾಜ್ಯದ ಒಬ್ಬ ದೊರೆ ಇದ್ದ ಮೂರನೇ ಬಲ್ಲಾಳ ಅಂತೇಳಿ ಈ ಇದ್ದವ್ರು ಯಾರು ಮೂರನೇ ಬಲ್ಲಾಳ ಅಥವಾ ಮೂರನೇ ವೀರ ಬಲ್ಲಾಳ ಅಂತ ಬರ್ತಾನೆ ಹೊಯ್ಸಳ ಸಾಮ್ರಾಜ್ಯದ ದೊರೆ ಯಾರು ಮೂರನೇ ಬಲ್ಲಾಳ ಅಥವಾ ಮೂರನೇ ವೀರ ಬಲ್ಲಾಳ ಅಂತೇಳಿ ಬರ್ತಾನೆ ಈತನ ಆಳ್ವಿಕೆ ಮಾಡ್ತಿದ್ದ ಇಂಥ ಸಂದರ್ಭದಲ್ಲಿ ಅಲ್ಲಾದ ಕಿಲಿ ಸೈನ್ಯವು ದೆಹಲಿಯಿಂದ ಹೊಯ್ಸಳರ ಮೇಲೆ ಅಥವಾ ಹಳಿಬೀಡ್ ಮೇಲೆ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತದೆ ದಾಳಿ ಮಾಡಿದಾಗ ಈ ಮೂರನೇ ಬಲ್ಲಾಳ ಕಿಲ್ಜಿ ಬಂದಾಗ ಅಥವಾ ಮಲ್ಲಿಕಾಪುರ ಬಂದಾಗ ಮೂರನೇ ಬಲ್ಲಾಳ ಇರಲಿಲ್ಲ ಅಂತೆ ಆ ಸ್ಥಾನದಲ್ಲಿ ಹಾಗಾದ್ರೆ ಎಲ್ಲಿ ಹೋಗಿದ್ದ ಅಂತಂದರೆ ಈ ಕಡೆ ಒಂದು ಮಧುರೈ ಅಂತ ಬರ್ತದೆ ಮಧುರೈ ತಮಿಳುನಾಡಿನಲ್ಲಿ ಮಧುರೈ ಅಂತ ಬರ್ತದ ಆ ಮಧುರೈನಲ್ಲಿ ಒಂದು ಪಾಂಡ್ಯರ ಮನೆ ಆಳ್ವಿಕೆ ಮಾಡ್ತಿತ್ತು ಮಧುರೈ ಪಾಂಡ್ಯರು ಅಂತ ಇದರಲ್ಲಿ ಆ ಪಾಂಡ್ಯರಲ್ಲಿ ಒಬ್ಬ ಕುಲಶೇಖರ್ ಪಾಂಡ್ಯ ಅಂತ ಇರ್ತಾನೆ ಯಾರಿದ್ರು ಕುಲಶೇಖರ್ ಪಾಂಡ್ಯ ಅಂತಿದ್ದ ಆ ಕುಲಸೇಗರ ಪಾಂಡ್ಯನಿಗೆ ಇಬ್ಬರು ಜನ ಮಕ್ಕಳಿದ್ರು ಒಬ್ಬ ವೀರ ಪಾಂಡ್ಯ ಅಂತ ಇರ್ತಾನೆ ಇನ್ನೊಬ್ಬ ಆ ಸುಂದರ ಪಾಂಡ್ಯ ಅಂತೇಳಿ ವೀರ ಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಅಂತೇಳಿ ಇಬ್ಬರು ಜನ ಮಕ್ಕಳು ಆ ಕುಲಸೇಗರ ಪಾಂಡ್ಯ ನಿಧನ ಹೊಂದಿದ ನಂತರ ಆಸ್ಥಾನಕ್ಕಾಗಿ ಅಧಿಕಾರಕ್ಕಾಗಿ ಸಿಂಹಾಸನಕ್ಕಾಗಿ ಆ ವೀರ ಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಜಗಳ ಮಾಡ್ತಿರ್ತಾರೆ ಆ ಒಂದು ಜಗಳವನ್ನ ಬಗೆಹರಿಸಲು ಈ ಒಂದು ಮೂರನೇ ಬಲ್ಲಾಳ ಎಲ್ಲಿಗೆ ಹೋಗಿದ್ದ ಅಂದ್ರೆ ಮದುರೈಗೆ ಹೋಗಿದ್ದ ಯಾರು ಮೂರನೇ ಬಲ್ಲಾಳ ಆ ವೀರ ಮತ್ತು ಸುಂದರ ಪಾಂಡ್ಯರ ಜಗಳ ಬಹರಿಸುವ ಸಲುವಾಗಿ ಆತನ ಎಲ್ಲಿ ಹೋಗಿದ್ದ ಅಂದ್ರ ಮಧುರೈಗೆ ಹೋಗಿರ್ತಾನೆ ಮಧುರೈಗೆ ಹೋಗಿದ್ದ ಆ ಮಧುರೈಗೆ ಹೋದ ಸಮಯದಾಗ ಇಲ್ಲಿ ಬಲ್ಲಾಳ ಇಲ್ಲಿ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ಮಲ್ಲಿಕಾಪುರ ಸೈನ್ಯವು ಎಲ್ಲಿ ದಾಳಿ ಮಾಡಿತು ದ್ವಾರ ಸಮುದ್ರ ಮೇಲೆ ದಾಳಿ ಮಾಡ್ತದೆ ದಾಳಿ ಮಾಡ್ತದ ದಾಳಿ ಮಾಡಿದ ಇವನು ಇರಲಿಲ್ಲ ಅವು ದಾಳಿ ಮಾಡ್ತಾರೆ ಎಲ್ಲ ಸಂಪದಲ್ಲಿ ಲೂಟಿ ಮಾಡ್ತಿದ್ರು ಈ ವಿಷಯ ಈತನಿಗೆ ಗೊತ್ತಾಯಿತು ಮೂರನೇ ಬಲ್ಲಾಳನಿಗೆ ಏನಂತೇಳಿ ಮಲ್ಲಿಕಾಬರ್ ಸೈನ್ಯ ದಾಳಿ ಮಾಡಿದ ಕಿಲ್ಲಿ ಸೈನ್ಯ ದಾಳಿ ಮಾಡಿದ ಗೊತ್ತಾದಾಗ ಅವಾಗ ಈ ವಿಷಯ ತಿಳಿದ ಮೂರನೇ ಬಲ್ಲಾಳನು ಆ ಜಗಳವನ್ನ ಅಲ್ಲೇ ಬಿಟ್ಟು ಓಡಿ 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 ಎಲ್ಲಿಗೆ ಬಂದ ಅಂದ್ರೆ ದ್ವಾರ ಸಮುದ್ರ ಬರ್ತಾನೆ ಬಂದಾಗ ಆ ಮಲ್ಲಿಕಾಬರ್ ಸೈನ್ಯ ದಾಳಿ ಮಾಡಿತ್ತು ಬಂದು ಅವರಿಗೆ ಶರಣಾಗ್ತಾನೆ ಶರಣಾಗಿ ಅವ್ರಿಗೆ ಏನು ಮಾಡಿದ ಅಂದ್ರೆ ಕಪ್ಪ ಕಾಣಿಕೆಯನ್ನ ಸಲ್ಲಿಸಿದ ಶರಣಾಗಿ ಏನು ಮಾಡ್ತಾನೆ ಅವನು ಕಪ್ಪ ಕಾಣಿಕೆಯನ್ನ ಸಲ್ಲಿಸ್ತಾನೆ ಹಿಂಗ ಒಂದು ದ್ವಾರ ಸಮುದ್ರ ದಾಳಿ ಇಲ್ಲಿ ಬಹಳ ಕ್ವಶನ್ ಆಗಿರ್ತವೆ ದ್ವಾರ ಸಮುದ್ರ ಮೇಲೆ ದಾಳಿ ಮಾಡಿದಾಗ ಮೂರನೇ ಬಲ್ಲಾಳ ಇರಲಿಲ್ಲ ಎಲ್ಲಿ ಹೋಗಿದ್ದ ಅಂದ್ರೆ ಮಧುರೈ ಹೋಗಿದ್ದ ಅಂತೇಳಿ ಹೇಳಬೇಕು ಇದು ದಕ್ಷಿಣ ಭಾರತದಲ್ಲಿ ಆತನ ಮೂರನೇ ದಂಡಯಾತ್ರೆ ಅಂತ ಬರ್ತದ ಏನು ದಕ್ಷಿಣ ಭಾರತದಲ್ಲಿ ಆತನ ನಾಲ್ಕನೇ ದಂಡಯಾತ್ರೆ ಯಾವುದು ಅಂತರ ಮಧುರೈ ದಾಳಿ ಮಧುರೈ ದಾಳಿ ಅಂತ ಆಗ್ಯದ ಹದಿಮೂರುನೂರ ಹನ್ನೊಂದರಲ್ಲಿ ಮಧುರೈ ದಾಳಿ ಅಂತೇಳಿ ಹದಿಮೂರುನೂರ ಹನ್ನೊಂದರಾಗ ಮಧುರೈ ದಾಳಿ ಅಂತಾಗ್ಯದ ನಾನು ಆಗಲೇ ಹೇಳಿದೆ ನಾನು ಮಧುರೈನಲ್ಲಿ ಒಂದು ಪಾಂಡ್ಯರ ಮನೆತನ ಆಳ್ವಿಕೆ ಮಾಡ್ತಿತ್ತು ಕುಲಶೇಖರ ಪಾಂಡ್ಯ ಆಳ್ವಿಕೆ ಮಾಡ್ತಿದ್ದ ಆತ ನಿಧನ ನಂತರ ಸಿಂಹಾಸನಕ್ಕಾಗಿ ಮೇಲೆ ಜಗಳ ನಡೆದಿತ್ತು ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯನಿಂದ ಜಗಳ ನಡೆದಿರ್ತದೆ ಒಬ್ಬ ವೀರ ಪಾಂಡ್ಯ ಮತ್ತು ಸುಂದರ ಪಾಂಡ್ಯನ ಮಧ್ಯೆ ವೀರ ಪಾಂಡ್ಯ ಮತ್ತು ಸುಂದರ ಪಾಂಡ್ಯನ ಮಧ್ಯೆ ಜಗಳ ನಡೆದಿತ್ತು ಜಗಳ ನಡೆದಿರ್ಬೇಕಾದ್ರ ಈ ಜಗಳ ಬರಸಕ್ಕೆ ಬಂದಿದ್ದ ಅಂತ ಹೇಳಿದೆ ನಾನು ಮೂರನೇ ಬಲ್ಲಾಳಲ್ಲಿ ಓದೋದ ನಂತರ ಮರು ವರ್ಷವೇ ಮರು ವರ್ಷವೇ ಆ ಮಲ್ಲಿಕಾಪರ ಸೈನ್ಯ ಎದುರ ಮೇಲೆ ದಾಳಿ ಮಾಡ್ತಂದ್ರೆ ಮದುವೆ ಮೇಲೆ ದಾಳಿ ಮಾಡ್ತದೆ ಯಾಕಂದ್ರೆ ಅಲ್ಲಿ ಯಾವುದೇ ರಾಜನೇ ಇಲ್ಲ ರಾಜಸ್ಥಾನಕ್ಕಾಗಿ ಸಿಂಹಾಸನಕ್ಕಾಗಿ ಇಬ್ಬರ ಜಗಳ ನಡೆದಿತ್ತೋ ಇದೇ ಒಂದು ಒಳ್ಳೆಯ ಅವಕಾಶ ಅಲ್ಲಿಗೆ ದಾಳಿ ಮಾಡಬೇಕಂತೇಳಿ ದಾಳಿ ಮಾಡ್ತಾನೆ ದಾಳಿ ಮಾಡಿ ವೀರಪಾಂಡ್ಯ ಮತ್ತು ಪಾಂಡ್ಯನ ಏನು ಮಾಡ್ತಾರೆ ಸಂಪೂರ್ಣವಾಗಿ ಸೋಲಿಸ್ತಾರೆ ವೀರಪಾಂಡ್ಯ ಮತ್ತು ಸುಂದರಪಾಂಡ್ಯನ ಸಂಪೂರ್ಣವಾಗಿ ಸೋಲಿಸಿ ಹೊಳ್ಳಿ ಹೋಗುವಾಗ ಹೊಳ್ಳಿ ಹೋಗುವಾಗ ಅಲ್ಲಿಂದ ಏನು ತೊಗೊಂಡು ಹೋದರು ಅಂದರೆ ಗೊತ್ತಿರಬೇಕು ಹೊಳಿ ಹೋಗುವಾಗ ಯಾರನ್ನು ಸೋಲಿಸಿ ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಸಂಪೂರ್ಣವಾಗಿ ಸೋಲಿಸಿ ಹೊಳಿ ಹೋಗುವಾಗ ಅದನ್ನ ಏನ್ ಹೋದ್ರು ಹೋದ್ರಂದ್ರ ಆರ್ನೂರ ಹನ್ನೆರಡು ಆನೆಗಳನ್ನ ಇಪ್ಪತ್ತು ಸಾವಿರ ಕುದುರೆಗಳನ್ನ ಇನ್ನು ಆರು ಸಾವಿರ ಮನ ಶುದ್ಧ ಬಂಗಾರವನ್ನು ತೆಗೆದುಕೊಂಡು ಹೋಗ್ತಾರೆ ಆರ್ನೂರ ಹನ್ನೆರಡು ಆನೆಗಳು ಇಪ್ಪತ್ತು ಸಾವಿರ ಕುದುರೆಗಳು ಅದರ ಮೇಲೆ ಏನ್ರಿ ಹೋಗ್ತದೋ ಅಷ್ಟು ತೊಂಬತ್ತಾರು ಸಾವಿರ ಮನ ಒಂದು ಮನೆ ಅಂದರೆ ಹತ್ತು ಕೆ ಜಿ ಅಂತೆ ಹಾಗೆ ತೊಂಬತ್ತಾರು ಸಾವಿರ ಮನೆ ಶುದ್ಧ ಬಂಗಾರವನ್ನು ತೆಗೆದುಕೊಂಡು ಹೋಗ್ತಾರ ಯಾವ ದಾಳಿಯಲ್ಲಿ ಈ ಒಂದು ಮೊದಲ ದಾಳಿಯಲ್ಲಿ ಏನು ತಗೊಂಡು ತೊಗೊಂಡು ಅಂದ್ರೆ ಆರುನೂರ ಹನ್ನೆರಡು ಆನೆಗಳನ್ನು ಯುದ್ಧ ಆನೆಗಳು ಇವು ಆರುನೂರ ಹನ್ನೆರಡು ಆನೆಗಳು ಹೋಯ್ತಾನೆ ಇನ್ನು ಇಪ್ಪತ್ತು ಸಾವಿರ ಕುದುರೆಗಳು ಇಪ್ಪತ್ತು ಸಾವಿರ ಕುದುರೆಗಳು ಇಪ್ಪತ್ತು ಸಾವಿರ ಕುದುರೆಗಳು ಇನ್ನು ಇದರ ಜೊತೆಗೆ ತೊಂಬತ್ತಾರು ಸಾವಿರ ಮನ ಶುದ್ಧ ಬಂಗಾರವನ್ನು ತೆಗೆದುಕೊಂಡು ಹೋದನು ತೊಂಬತ್ತಾರು ಸಾವಿರ ಮನ ಶುದ್ಧ ಬಂಗಾರವನ್ನು ತಗೊಳ್ತಾನೆ ಹಿಂಗ ಒಂದು ಮನ ಅಂದ್ರೆ ಹತ್ತು ಕೆ ಅಂತೆ ತೊಂಬತ್ತಾರು ಸಾವಿರ ಮನ ಶುದ್ಧ ಬಂಗಾರವನ್ನು ತೆಗೆದುಕೊಂಡು ಹೋದವರು ಯಾರಂದ್ರೆ ಅಲ್ಲ ಅದನ್ನು ಕಿಲೋ ಸೈನ್ಯ ಹಿಂಗೆ ದಕ್ಷಿಣ ಭಾರತದಲ್ಲಿ ಕೂಡ ನಾಲ್ಕು ದಾಳಿ ಮಾಡಿದಾನೆ ಮೊದಲೇ ದಾಳಿಯಲ್ಲಿ ದೇವಗೀರ್ ದಾಳಿ ಯಾರನ್ನು ಸೋಲಿಸಿದ ರಾಮಚಂದ್ರ ಸೋಲಿಸ್ತಾನೆ ಎರಡನೇ ದಾಳಿ ವಾರಂಗಲ್ ದಾಳಿ ಯಾರನ್ನು ಸೋಲಿಸಿದ ಪ್ರತಾಪ್ ವೃದ್ಧ ದೇವನ ಸೋಲಿಸಿದ ಮೂರನೇ ದಾಳಿ ಯಾವುದು ದ್ವಾರ ಸಮುದ್ರ ದಾಳಿ ಅವು ಬಲ್ಲಾಳ ಇರಲಿ ಎಲ್ಲಿ ಹೋಗಿದ್ದ ಮೊದಲಿಗೆ ಹೋಗಿದ್ದ ಅಲ್ಲಿ ಬಲ್ಲಾಳ ಬಂದು ಶರಣಾಗ್ತಾನೆ ಕಪ್ಪ ಕಾಣಿಕೆಯನ್ನು ಕೊಟ್ಟ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾನೆ ಈ ನಾಲ್ಕನೇ ದಾಳಿ ಮೊದಲೇ ದಾಳಿ ಮೊದಲ ದಾಳಿಯಲ್ಲಿ ವೀರ ಪಾಂಡೆ ಮತ್ತು ಸುಂದರ ಪಾಂಡೆನ ಸೋಲಿಸಿ ಆರನ ಹಳ್ಳ ಹನ್ನೆರಡು ಆನೆಗಳನ್ನ ಇಪ್ಪತ್ತು ಸಾವಿರ ಕುದುರೆಗಳನ್ನ ತೊಂಬತ್ತಾರು ಸಾವಿರ ಮನ ಶುದ್ಧ ಬಂಗಾರವನ್ನು ತೆಗೆದುಕೊಂಡು ಹೋದವರು ಯಾರು ಅಂದ್ರ ಅಲ್ಲಾವುದ್ದೀನ್ ಕಿಲ್ಜಿ ಅಂತ ಅಂತೇಳಿ ಹಿಂಗ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಮೇಲೆ ದಂಡಯಾತ್ರೆ ಮಾಡಿದವನು ಯಾರು ಅಂದ್ರ ಅಲ್ಲದ ಕಿಲ್ಜಿ ಇಲ್ಲಿಯವರೆಗೆ ಇಲ್ಲಿಯವರೆಗೆ ದಕ್ಷಿಣ ಭಾರತದ ಮೇಲೆ ಯಾವುದೇ ಸುಲ್ತಾನ ದಾಳಿ ಮಾಡಿರಲಿಲ್ಲ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಸುಲ್ತಾನನೇ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಕಟ್ಟಿದ ಮೊದಲ ಸುಲ್ತಾನನೇ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ ಈತನು ದಕ್ಷಿಣ ಭಾರತ ಇಲ್ಲಿಯವರು ಯಾವುದೇ ಸುಲ್ತಾನ್ ದಾಳಿ ಮಾಡಲಿಲ್ಲ ದಾಳಿ ಮಾಡಿದ ಮೊದಲ ಸುಲ್ತಾನೇ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ ಹಿಂಗೆ ಈತನು ಎಂಟು ದಂಡಯಾತ್ರೆ ಬರ್ತಾವೆ ಎಕ್ಸಾಂಪಲ್ ಪ್ರಪೋಸಿಗೆ ನಾವು ನೇಟೋ ನೋಡೋಕೆ ಇವನು ದಂಡಯಾತ್ರೆಯನ್ನು ನೋಡಿದಾಗ ಭಾಳ ಕೆಟ್ಟ ವ್ಯಕ್ತಿ ಅನ್ನಿಸ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಆದರೆ ಈತನ ಅಷ್ಟೇ ಒಳ್ಳೆಯ ಆಡಳಿತ ಸುಧಾರಣೆಗಳು ಬರ್ತಾವೆ ಒಳ್ಳೆಯ ಆಡಳಿತ ಸುಧಾರಣೆಗಳು ಏನು ದಂಡಯಾತ್ರೆಗಳಿದಾವೋ ಇಂಥ ಒಳ್ಳೆಯ ಆಡಳಿತ ಸುಧಾರಣೆಗಳು ಕೂಡ ಬರ್ತಿರ್ತಾವೆ ಆತನ ಆಡಳಿತ ಕೂಡ ನಾವು ಒಂದು ಸ್ವಲ್ಪ ನೋಡೋಣ ಅಲ್ಲಾವುದ್ದೀನ್ ಉದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ಆಡಳಿತ ಸುಧಾರಣೆಗಳನ್ನ ನೋಡೋಣ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ಬಹಳ ಇಂಪಾರ್ಟೆಂಟ್ ಇವು ಇದರ ಮೇಲೆ ಕ್ವಶನ್ ಕೇಳ್ತಿರ್ತಾರೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ಸುಧಾರಣೆಗಳು ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದರೂ ಕೂಡ ಅತಿ ಪ್ರಸಿದ್ಧವಾಗಿ ಆಳ್ವಿಕೆ ಮಾಡಿದ ಮನೆತನ ಯಾವ್ದು ಕಿಲ್ಜಿ ಮನೆತನ ಅಂತೇಳಿ ಹಿಂಗ ಅವ್ನು ಆಡಳಿತ ಸುಧಾರಣೆಗಳು ಮಾಡೋಣ ನೋಡೋಣ ಏನೇನು ಆಡಳಿತ ಸುಧಾರಣೆ ಮಾಡಿದ ಅಂತೇಳಿ ಒಂದು ಒಂದು ಅಲ್ಲಾವುದ್ದೀನ್ ಕಿಲ್ಜಿಯು ಆಡಳಿತ ಮಾಡುವಾಗ ಮದ್ಯಪಾನವನ್ನು ನಿಷೇಧ ಮಾಡಿದ ಮದ್ಯಪಾನ ನಿಷೇಧ ಮಾಡ್ತಾನೆ ಮದ್ಯಪಾನ ನಿಷೇಧ ಮಾಡಿದ ಧೂಮಪಾನ ನಿಷೇಧ ಮಾಡ್ತಾನೆ ಮದ್ಯಪಾನ ಧೂಮಪಾನ ಮತ್ತು ಜೂಜಾಟವನ್ನ ನಿಷೇಧ ಮಾಡಿದ ಜೂಜಾಟವನ್ನ ನಿಷೇಧ ಮಾಡಿದ ಗೊತ್ತಿರಬೇಕು ಮದ್ಯಪಾನ ನಿಷೇಧ ಮಾಡ್ತಾನೆ ಧೂಮಪ ನಿಷೇಧ ಮಾಡಿದ ಜೂಜಾಟವನ್ನ ನಿಷೇಧ ಮಾಡಿದ ಇದು ಒಂದು ಸುಧಾರಣೆ ಮದ್ಯಪಾನ ಧೂಮಪಾನ ಜೂಜಾಟ ನಿಷೇಧ ಮಾಡ್ತಾನೆ ಇನ್ನೊಂದು ಎರಡನೇ ಸುಧಾರಣೆ ಯಾವುದು ಅಂತಂದ್ರ ಹಿಂದೂ ಶ್ರೀಮಂತರ ಕೂಟಗಳ ನಿಷೇಧ ಮಾಡ್ತಾನೆ ಹಿಂದೂ ಶ್ರೀಮಂತರ ಕೂಟಗಳ ನಿಷೇಧ ಮಾಡಿದ ಹಿಂದೂ ಶ್ರೀಮಂತರ ಕೂಟಗಳು ಅಂತ ಬರ್ತವೆ ಅಂತಂದ್ರ ಎಲ್ಲ ಶ್ರೀಮಂತ ರಾಜರು ನಾವು ಪಾರ್ಟಿ ಅಂತ ಕೇಳ್ತೀವಿ ನಾವು ಕೂಟ ಅಂದ್ರೆ ಪಾರ್ಟಿ ಅಂದಂಗ ಹಿಂದೂ ಶ್ರೀಮಂತರ ಕೂಟ ನಿಷೇಧ ಮಾಡ್ತಾನೆ ಯಾಕೆ ಇದನ್ನು ನಿಷೇಧ ಮಾಡಿದ ಅಂತಂದರೆ ಈ ಹಿಂದೂ ರಾಜರೆಲ್ಲ ಸೇರಿ ಒಂದು ಪಾರ್ಟಿಯನ್ನು ಮಾಡ್ತಾ ಮಾಡ್ತಾ ಅಲ್ಲಾದ ಕಿಲ್ಜಿ ವಿರುದ್ಧ ಪ್ಲ್ಯಾನ್ ಮಾಡ್ತಿದ್ರಂತೆ ಆತನ ಮೇಲೆ ದಾಳಿ ಮಾಡಲು ಇದನ್ನು ಕಂಡು ಅಂಥ ಪಾರ್ಟಿಗಳನ್ನು ನಿಷೇಧ ಮಾಡ್ತಾನೆ ಹಿಂದೂ ಶ್ರೀಮಂತ ಕೂಟ ನಿಷೇಧ ಮಾಡಿದ ನಿಷೇಧ ಮಾಡಿದ್ರು ಕೂಡ ಅಲ್ಲಾದ ಕಿಲ್ಜಿ ಗೊತ್ತಿಲ್ಲದಂತೆ ಗೊತ್ತಿಲ್ಲದಂತೆ ಅವರು ಮತ್ತೆ ಸೇರ್ತಿದ್ರಂತೆ ಅದಕ್ಕಾಗಿ ಅದಕ್ಕಾಗಿ ಅವರು ಎಲ್ಲೆಲ್ಲಿ ಏನೇನು ಪ್ಲ್ಯಾನ್ ಮಾಡ್ತಾರೋ ಯಾವ್ಯಾವ ಯೋಜನೆ ಆಗ್ತಾರೋ ಅವ್ರಿಗೆ ಗೊತ್ತಿಲ್ಲದಂತೆ ತನಿಖೆ ಮಾಡೋ ಸಲುವಾಗಿ ಒಂದು ಗೂಢಾಚಾರ ವ್ಯವಸ್ಥೆ ಜಾರಿ ತರ್ತಾನೆ ಎಂಥ ವ್ಯವಸ್ಥೆ ಗೂಢಾಚಾರ ವ್ಯವಸ್ಥೆ ಗೊತ್ತಿರಬೇಕು ಗುಪ್ತವಾಗಿ ತನಿಖೆ ಮಾಡೋದಕ್ಕೆ ಗೂಢಾಚಾರ ವ್ಯವಸ್ಥೆ ಕರೀತಾರ ಒಂದು ಗೂಢಾಚಾರ ವ್ಯವಸ್ಥೆನೂ ಕೂಡ ಜಾರಿಗೆ ತಂದ ಇದು ಕೂಡ ಇಂಪಾರ್ಟೆಂಟ್ ಇವು ಏನು ಹೇಳ್ತೀನಿ ಆಡಳಿತ ಸುಧಾರಣೆಗಳು ಭಾಳ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಇವು ಒಂದು ಗೂಢಾಚಾರ ವ್ಯವಸ್ಥೆ ಜಾರಿಗೆ ತಂದ ಗೂಢಾಚಾರ ವ್ಯವಸ್ಥೆಯನ್ನು ಜಾರಿ ತರ್ತಾನೆ ಗೂಢಾಚಾರ ವ್ಯವಸ್ಥೆ ಅಂತ ಹೇಳಿದೆ ನಾನಾಗ್ಲೇ ಗುಪ್ತವಾಗಿ ತನಿಖೆ ಮಾಡುವುದು ಅವ್ರಿಗೆ ಗೊತ್ತಿಲ್ಲದಂತೆ ವಿಚಾರಿಸಬೇಕು ಅಂತೇಳಿ ಗೂಢಾಚಾರ ವ್ಯವಸ್ಥೆಯನ್ನು ಜಾರಿ ತರ್ತಾನೆ ಈ ಗೂಢಾಚಾರ ವ್ಯವಸ್ಥೆ ಜಾರಿ ತಂದು ಇದಕ್ಕಾಗಿ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡಿದ ನಾನು ಬಲ್ಬನ್ ಕಾಲದಲ್ಲಿ ಹೇಳಿದ್ದೇನೆ ಒಂದು ಒಂದು ಸೈನಿಕ ಇಲಾಖೆ ಅಂತೇಳಿ ದಿವಾನ್ ಎ ಎಂಬ ಸೈನಿಕ ಇಲಾಖೆ ಸ್ಥಾಪನೆ ಮಾಡಿದ್ದೇನು ಅದೇ ತರ ಇತನು ಗೂಢಾಚಾರ ಇಲಾಖೆ ಸ್ಥಾಪನೆ ಮಾಡ್ತಾನೆ ಬರೀದ್ ಎ ಮುಮಾಲಿಕ್ ಅಂತೇಳಿ ಯಾವ್ದು ಇಲಾಖೆ ಇದು ಗೂಢಾಚಾರಿ ಇಲಾಖೆ ಯಾವ್ದಂದ್ರ ಬರೀದ್ ಎ ಮುಮಾಲಿಕ್ ಎಂಬ ಗೂಢಾಚಾರ ಇಲಾಖೆಯನ್ನ ಸ್ಥಾಪಿಸಿದ ಬರೀದ್ ಎ ಮುಮಾಲಿಕ್ ಅಂತೇಳಿ ಒಂದು ಗೂಢಾಚಾರ ಇಲಾಖೆಯನ್ನ ಸ್ಥಾಪಿಸಿದ ಇದು ಗೊತ್ತಿರಬೇಕದು ಇನ್ನೊಂದು ಸೈನಿಕ ಇಲಾಖೆ ಅಂತ ಹೇಳಿದೆ ನಾನು ಇದು ಗೂಢಾಚಾರಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ ಬರೀ ದಿ ಎಂಬ ಮಾಲೀಕ ಅಂತೇಳಿ ಈ ಇಲಾಖೆಯ ಮೂಲಕ ಅವರು ಗುಪ್ತವಾಗಿ ತನಿಖೆಯನ್ನ ಮಾಡ್ತಿರ್ತಾರೆ ಇದು ಒಂದು ಇವನ ಆಡಳಿತ ಸುಧಾರಣೆಯಲ್ಲಿ ಇದು ಒಂದು ಆಡಳಿತ ಮಾಡುವಾಗ ಹಿಂದುಗಳ ಮೇಲೆ ಜಜಿಯಾ ಕಂದಾಯವನ್ನು ವಿಧಿಸಿದ ಹಿಂದುಗಳ ಮೇಲೆ ಜಜಿಯಾ ಕಂದಾಯವನ್ನು ವಿಧಿಸ್ತಾನೆ ಹಿಂದೂಗಳ ಮೇಲೆ ಕಂದಾಯ ವಿಧಿಸಿದ ಮೊಟ್ಟ ಮೊದಲ ಸುಲ್ತಾನನೇ ಯಾರು ಅಂದ್ರ ಅಲ್ಲಾದುನ್ ಖಿಲ್ಜಿ ಈ ಕಂದಾಯವನ್ನು ಅಕ್ಬರ ರದ್ದು ಪಡಿಸ್ತಾನೆ ಅಲ್ಲಿ ಆದರೆ ಜಜಿಯಾ ಕಂದಾಯವನ್ನು ವಿಧಿಸಿದವರು ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ ಇದು ಒಂದು ಈತನ ಆಡರ್ ಸುಧಾರಣೆ ಟ್ಯಾಕ್ಸ್ ಬರ್ತಾನೆ ನೋಡೋಣ ಜಜಿಯಾ ಕಂದಾಯವನ್ನು ನಿಷೇಧ ವಿಧಿಸ್ತಾನೆ ಭಾರತದ ಹಿಂದೂಗಳ ಮೇಲೆ ಇನ್ನು ಜಜಿಯಾ ಕಂದಾಯ ವಿಧಿಸ್ತಾರಲ್ಲ ಹಿಂಗ ಈತನ ಕಾಲದಿಷ್ಠ ಕಂದಾಯ ವ್ಯವಸ್ಥೆ ಅಂತ ಬರ್ತವೆ ಅಥವಾ ತೆರಿಗೆಗಳು ಅಂತ ಹೇಳ್ತೀವಿ ನಾವು ತೆರಿಗೆಗಳು ಈತನು ಯಾವ್ಯಾವ ತೆರಿಗೆ ವಿಧಿಸಿದ್ದ ಹಿಂದೂಗಳ ಮೇಲೆ ಅಂತಂದರೆ ಒಂದು ಜಜಿಯಾ ಅಂತ ಬರ್ತದೆ ಒಂದ್ಯಾವುದು ಜಜಿಯಾ ಅಂತೇಳಿ ಏನಂತ ನೋಡೋಣ ಇನ್ನೊಂದು ಜಕಾತ್ ಅಂತ ಬರ್ತದೆ ಸಾರಿ ಜಕಾತ್ ಅಲ್ಲ ಕಿರಜ್ ಘರ ಅಂತೇಳಿ ಕಿರಜ್ ಗರ ಅಥವಾ ಘರಿ ಅಂತ ಕರೀತಾರೆ ಇನ್ನೊಂದು ಚರಿಯಾ ಅಂತ ಬರ್ತದೆ ಘರಿ ಅಥವಾ ಕಿರಜ್ಗರ ಅಂತ ಕರೀತಾರೆ ಚರಿಯ ಜಜಿಯಾ ಕಿರಜ್ಗರ ಗರ್ ಅಥವಾ ಘರಿ ಅಂತ ಕರೀತಾರೆ ಅದು ಚರಿಯಾ ಅಂತೇಳಿ ಈ ಜಜಿಯಾ ಅಂತಂದ್ರೆ ಇವು ಮೂರು ಹಿಂದೂಗಳ ಮೇಲಿನ ಟ್ಯಾಕ್ಸ್ ಇವು ಜಜಿಯಾ ಅಂತಂದ್ರೆ ಹಿಂದೂಗಳ ಮೇಲಿನ ತಲೆಗಂದಾಯ ಪ್ರತಿಯೊಬ್ಬರ ಮೇಲೆ ಟ್ಯಾಕ್ಸ್ ಹಿಂದೂಗಳ ಮೇಲೆ ತಲೆಗಂದಾಯವನ್ನು ಜಜಿಯಾ ಅಂತ ಕರೀತಾರೆ ಕಿರಜ್ಗರ ಅಥವಾ ಘರಿ ಅಂತಂದ್ರ ಹಿಂದೂಗಳ ಮೇ ಅಂದ್ರೆ ಏನು ಮನೆ ಹಿಂದೂಗಳ ಮೇಲಿನ ಮನೆ ಗಂದಾಯವನ್ನು ಘರಿ ಅಥವಾ ಕಿರಜ್ಗರ ಅಂತ ಕರೀತಾರೆ ಹಿಂದೂಗಳ ಮೇಲಿನ ಮನೆಗಂದಾಯ ಇನ್ನು ಚರಿಯ ಅಂದ್ರೆ ಕಾಲಿ ಭೂಮಿ ಮೇಲಿನ ತೆರಿಗೆ ಖಾಲಿ ಭೂಮಿಯ ಮೇಲಿನ ತೆರಿಗೆ ಇದನ್ನ ಚರಿಯ ಅಂತ ಕರೀತಾರೆ ಹಿಂಗ ಹಿಂದೂಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಟ್ಯಾಕ್ಸ್ ವಿಧಿಸಿದ ಸುಲ್ತಾನ್ ಯಾರು ಅಂದರೆ ಅಲ್ಲ ಒಂದು ಕಿಲ್ಜಿ ಇದನ್ನು ರದ್ದು ಪಡಿಸೋರು ಯಾರು ಅಂದ್ರೆ ಅಲ್ಲಿ ಮುಂದೆ ಅಕ್ಬರ್ ಅಂತ ಬರ್ತಾನೆ ನೋಡೋಣಲ್ಲಿ ಹಿಂಗ ಟ್ಯಾಕ್ಸನ್ನು ವಿಧಿಸ್ತಾನೆ ತೆರಿಗೆ ವಿಧಿಸಿದ ಈ ಟ್ಯಾಕ್ಸನ್ನ ಸಂಗ್ರಹ ಮಾಡಲು ಒಬ್ಬ ಅಧಿಕಾರ ಇದ್ದ ಮುಸ್ತಕ ರಾಜ್ ಅಂತ ಹೇಳಿದ್ದೆ ನಾನು ಆಗಲೇ ಮುಸ್ತಕ ರಾಜ್ ಅಂತೇಳಿ ಅವೇನು ಮಾಡ್ತಿದ್ದ ತೆರಿಗೆಯನ್ನು ಸಂಗ್ರಹ ಮಾಡ್ತಿದ್ದ ಮುಸ್ತಕ ರಾಜ್ ಈತನು ತೆರಿಗೆ ಸಂಗ್ರಹಿಸುವ ಅಧಿಕಾರಿ ಮುಸ್ತಕ ರಾಜ್ ಅಂತೇಳಿ ಬರ್ತಾನೆ ಹಿಂಗೆ ಹಿಂದೂಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಟ್ಯಾಕ್ಸ್ ವಿಧಿಸಿದವರು ಯಾರಂದ್ರ ಅಲ್ಲ ಅದಕ್ಕೆ ಇದು ಒಂದು ಅವನ ಆಡಳಿತ ಸುಧಾರಣೆಗಳು ಇನ್ನ ಇದನ್ನ ಆಡಳಿತ ಮಾಡುವಾಗ ಆಡಳಿತ ಮಾಡುವಾಗ ಪೊಲೀಸ್ ವ್ಯವಸ್ಥೆ ಅಂತ ಬರ್ತದೆ ಆಧುನಿಕ ಭಾರತದಲ್ಲಿ ಆಧುನಿಕ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಜಾರಿ ತಂದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ ವಾಲಿಸ್ ಬರ್ತಾನೆ ಆತನಲ್ಲಿ ಆ ಪೊಲೀಸರನ್ನ ದರೋಗ ಅಂತ ಕರೆದಾನೆ ಅಂದರೆ ನಾವು ಲಾರ್ಡ್ ಕಾರ್ನ್ ವಾಲಿಸ್ ಏನು ಮಾಡಿದಂದ್ರೆ ನಾವು ಪೊಲೀಸ್ ವ್ಯವಸ್ಥೆಯಲ್ಲಿ ರಕ್ಷಣೆಗಾಗಿ ಪೊಲೀಸ್ ಅಂದ್ರೆ ರಕ್ಷಣೆಗಾಗಿ ಆ ಲಾರ್ಡ್ ಕಾರ್ನ್ ವಾಲಿಸ್ ಏನು ಮಾಡಿದ್ರೆ ತನ್ನ ಸಾಮ್ರಾಜ್ಯವನ್ನೆಲ್ಲ ಸರ್ವೆ ಮಾಡಿ ಪ್ರತಿ ಇಪ್ಪತ್ತು ಚದರ ಕಿಲೋಮೀಟರ್ ಗೆ ಪ್ರತಿ ಇಪ್ಪತ್ತು ಚದರ ಕಿಲೋಮೀಟರ್ಗೆ ಒಂದೊಂದು ಪೊಲೀಸ್ ಠಾಣೆ ನಿರ್ಮಾಣ ಮಾಡ್ತಾನೆ ಯಾರು ಕಾರ್ ವಾಲಿಸ್ ಆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಒಬ್ಬೊಬ್ಬ ಪೊಲೀಸ್ ಅಧಿಕಾರಿ ನೇಮಕ ಮಾಡಿದ ಹಂಗ ಹತ್ತಾರು ಪೊಲೀಸ್ ಸ್ಟೇಷನ್ಗೆ ಒಬ್ಬ ಎಸ್ ಪಿ ನೇಮಕ ಮಾಡ್ತಾನೆ ಆ ಎಸ್ ಪಿ ನಲ್ಲಿ ದರೋಗ ಅಂತ ಕರೀತಾರೆ ದರೋಗ ಎಂಬ ಪೊಲೀಸ್ ವ್ಯವಸ್ಥೆ ಜಾರಿ ತಂದವರು ಯಾರಂದ್ರೆ ಕಾರ್ ವಾಲಿಸ್ನು ಆತ ಆಧುನಿಕ ಭಾರತದಲ್ಲಿ ಹಂಗ ಮಧ್ಯ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಜಾರಿ ತಂದ ಮೊಟ್ಟಮೊದಲ ಸುಲ್ತಾನ ಯಾರಂದ್ರೆ ಅಲ್ಲಾವುದ್ದೀನ್ ಕಿರ್ಜಿ ಇಲ್ಲಿ ಪೊಲೀಸರನ್ನು ಇವನು ಕೋತ್ವಾಲ್ ಅಂತ ಕರೆದಾನೆ ಏನಕ್ಕೆ ಕೋತ್ವಾಲ್ ಅಂತೇಳಿ ಹಾಗಾದ್ರೆ ಕೋತ್ವಾಲ್ ಎಂಬ ಪೊಲೀಸ್ ವ್ಯವಸ್ಥೆ ಜಾರಿ ತಂದವನು ಯಾರು ಅಂತಂದ್ರ ಅಲ್ಲಾವುದ್ದೀನ್ ಖಿಲ್ಝಿ ಕೋತ್ವಾಲ್ ಎಂಬ ಪೊಲೀಸ್ ವ್ಯವಸ್ಥೆ ಜಾರಿಗೆ ತಂದ ಕೋತ್ವಾಲ್ ಎಂಬ ಪೊಲೀಸ್ ವ್ಯವಸ್ಥೆ ಜಾರಿ ತಂದವ್ರು ಯಾರು ಅಂತದ್ರ ಅಲ್ಲಾವುದ್ದೀನ್ ಖಿಲ್ಝಿ ಮಧ್ಯ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಜಾರಿ ತಂದವನು ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ ಇದು ಒಂದು ಇನ್ನು ಈತನ ಆಡಳಿತ ಮಾಡುವಾಗ ತನ್ನ ಸೈನ್ಯ ಇರ್ತದಲ್ಲ ಒಬ್ಬೊಬ್ಬ ಸೈನಿಕರಿಗೆ ಒಂದೊಂದು ಕುದುರೆ ಕೊಡ್ತಿರ್ತಾರೆ ಆ ಕುದುರೆ ಅಂದ್ರೆ ಪರ್ಷಿಯಾದ ತಂದಿರುವ ಪ್ರಬಲ ಕುದುರೆಗಳು ಆ ಸೈನಿಕರು ಅವ್ರು ಏನು ಮಾಡ್ತದಂದ್ರೆ ಅವು ಪ್ರಬಲ ಕುದುರೆ ಇರ್ತಾವೋ ಆ ಕುದುರೆಗಳನ್ನು ಮಾರಾಟ ಮಾಡಿ ಕಡಿಮೆ ಬೆಲೆ ಕೊಟ್ಟು ಬೇರೆ ಕುದುರೆಯನ್ನು ತಂದ ನಿಲ್ಲಿಸ್ತಿದ್ರು ಪ್ರಬಲ ಅಲ್ಲದ ಕುದುರೆಗಳನ್ನು ಆವಾಗ ಆ ಸೈನ್ಯದಲ್ಲಿ ಅಶ್ವಪಡೆಯಲ್ಲಿ ಆತನ ಪ್ರಬಲದ ಕುದುರೆಗಳು ಏನಾಯಿತು ಮಾರ ಕಡಿಮೆ ಆಗ್ತಾ ಬರ್ತಿರ್ತವೆ ಇದನ್ನು ವಿಚಾರಿಸಿದ ಅಲ್ಲಾದನ ಕಿಲ್ಜಿಯು ನಮ್ಮ ಕುದುರೆ ಎಲ್ಲೇ ಹೋದರೂ ಕೂಡ ಅದು ನಮ್ಮದೇ ಅನ್ನೋದು ಗೊತ್ತಾಗಬೇಕು ಅಂತೇಳಿ ಆತ ಕುದುರೆಗಳ ಮೇಲೆ ಒಂದು ಹಚ್ಚೆ ಹಾಕಲು ಪ್ರಾರಂಭಿಸಿದ ಬರೇ ಕೊಡಲು ಪ್ರಾರಂಭ ಮಾಡ್ತಾನೆ ಸಿಕ್ಕ ಒಳಗೆ ಸ್ಟಾರ್ಟ್ ಮಾಡಿದ ಅದಕ್ಕೆ ಕುದುರೆ ಮೇಲೆ ಹಚ್ಚಿ ಹಾಕುವ ಪದ್ಧತಿಯನ್ನ ಧಾಗ್ ಪದ್ಧತಿ ಅಂತ ಕರೀತಾರೆ ಏನ್ ಕರಿತಾರ ಧಾಗ್ ಪದ್ಧತಿ ಬಹಳ ಇಂಪಾರ್ಟೆಂಟ್ ಇದು ಕಿಲ್ಜಿ ಜಾರಿ ಪ್ರಮುಖ ಸುಧಾರಣೆ ಇದೊಂದು ಕೂಡ ಪದ್ಧತಿ ಪದ್ಧತಿಯನ್ನು ಜಾರಿ ತರ್ತಾನೆ ಇದು ಗೊತ್ತಿರಬೇಕು ಧಾಗ್ ಪದ್ಧತಿ ಅಂದ್ರ ಕುದುರೆಗಳ ಮೇಲೆ ಹಚ್ಚೆ ಹಾಕುವುದು ಬರೆ ಕೊಡುವುದು ಕುದುರೆಗಳ ಮೇಲೆ ಹಚ್ಚೆ ಹಾಕುವ ಪದ್ಧತಿಯನ್ನ ಏನ್ ಕರೆದ್ರು ದಾಗ್ ಪದ್ಧತಿ ಅಂತ ಕರೀತಾರೆ ಕುದುರೆಗಳ ಮೇಲೆ ಹಚ್ಚಿ ಹಾಕುವ ಪದ್ಧತಿಯನ್ನು ದಾಗ್ ಪದ್ಧತಿ ಅಂತ ಕರೀತಾರೆ ಅಂದರೆ ಕುದುರೆ ಎಲ್ಲೇ ಹೋದರೂ ಕೂಡ ಅದು ಕುದುರೆ ನಮ್ಮದೇ ಅಂತ ಗೊತ್ತಾಗುವ ಸಲುವಾಗಿ ಒಂದು ಪದ ಜಾರಿ ತರ್ತಾನೆ ಇನ್ನೊಂದು ಈಗ ಯುದ್ಧ ನಡೆದಿರಬೇಕಾದ್ರೆ ಸೈನ್ಯ ಯುದ್ಧ ಮಾಡ್ತಿರ್ತದೆ ಆವಾಗ ಯುದ್ಧದ ಸಮಯದಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ಇರ್ತಿತ್ತು ಸೈನಿಕರು ಯುದ್ಧಕ್ಕೆ ಹೋಗ್ತಾರೆ ಅಂತೇಳಿ ಎಲ್ಲೋ ಹೋಗ್ತಿರಿದ್ರು ಆ ಒಂದು ಕಾರಣಕ್ಕಾಗಿ ಎಲ್ಲ ಸೈನಿಕರು ಎಲ್ಲ ಸೈನಿಕರು ಯುದ್ಧದಲ್ಲಿ ಭಾಗಿಯಾಗಲೇಬೇಕು ಅಂತೇಳಿ ಒಬ್ಬರು ಮಿಸ್ ಆಗಂಗಿಲ್ಲ ಅಂತೇಳಿ ಆ ಏನು ಪ್ರಾರಂಭಿಸಿದಂದ್ರೆ ಯುದ್ಧ ಭೂಮಿಯಲ್ಲಿನೆ ಯುದ್ಧದ ಸಮಯದಲ್ಲಿನೇ ಸೈನಿಕರ ಹಾಜರಾತಿ ತೊಗೊಳ್ಳಲು ಪ್ರಾರಂಭಿಸಿದ ಹಾಜರ್ ದಾಖಲು ಪ್ರಾರಂಭ ಮಾಡ್ತಾನೆ ಸೈನಿಕರು ಮಿಸ್ ಆಗಬಾರ್ದು ಅಂತೇಳಿ ಎಲ್ಲ ಸೈನಿಕರು ಯುದ್ಧವನ್ನು ಹೋರಾಡಲೇಬೇಕು ಅಂತೇಳಿ ಆ ಸೈನ್ಯ ಸೈನಿಕರ ಒಂದು ಯುದ್ಧದ ಸಮಯದಾಗ ಹಾಜರಾತಿ ದಾಖಲಿಸುವ ಪದ್ಧತಿ ಆರಂಭ ಮಾಡ್ತಾನೆ ಆ ಪದ್ಧತಿಗೆ ಹುಲಿಯಾ ಪದ್ಧತಿ ಚಹರಾ ಪದ್ಧತಿ ಅಂತ ಕರೀತಾರೆ ಚಹರಾ ಪದ್ಧತಿ ಅಥವಾ ಹುಲಿಯಾ ಪದ್ಧತಿ ಅಂತರ ಯುದ್ಧದ ಸಮಯದಲ್ಲಿ ಸೈನಿಕರ ಹಾಜರಾತಿ ದಾಖಲಿಸುವುದು ಅದು ಗೊತ್ತಿರಬೇಕು ದಾಗ್ ಅಂದ್ರೆ ಏನು ಕುದುರೆ ಮೇಲೆ ಬರೆ ಕೊಡೋದಕ್ಕೆ ದಾಗ್ ಅಂತ ಕರಿತಾರ ಹಂಗ ಹುಲಿಯಾ ಪದ್ಧತಿ ಅಥವಾ ಚಹರಾ ಪದ್ಧತಿ ಅಂತ ಬರ್ತದೆ ಹುಲಿಯಾ ಅಥವಾ ಚಹರಾ ಅಂತ ಕರಿತಾರೆ ಇಂಗ್ಲಿಷಿನಾಗ ಚಹರಾ ಪದ್ಧತಿ ಅಂತೇಳಿ ಹಿಂಗಂದ್ರೆ ಯುದ್ಧದ ಸಮಯದಲ್ಲಿ ಸೈನಿಕರ ಹಾಜರಾತಿ ದಾಖಲಿಸುವುದು ಹಾಜರಾತಿ ದಾಖಲಿಸುವ ಪದ್ಧತಿಯನ್ನ ಹುಲಿಯಾ ಪದ್ಧತಿ ಅಥವಾ ಪದ್ಧತಿ ಪದ್ಧತಿಯನ್ನು ಕೇಳ್ತಾರೆ ಇವೆರಡು ಬಹಳ ಇಂಪಾರ್ಟೆಂಟ್ ಇವು ದಾಗ್ ಮತ್ತು ಹುಲಿಯಾ ದಾಗ್ ಅಂತಂದ್ರೆ ಏನು ಯುದ್ಧ ಕುದುರೆ ಮೇಲೆ ಬರೆ ಕೊಡುವುದು ಇನ್ನು ಹುಲಿಯಾ ಅಂತಂದ್ರ ಯುದ್ಧದ ಸಮಯದಲ್ಲಿ ಸೈನಿಕರ ಹಾಜರಾತಿ ದಾಖಲಿಸುವುದನ್ನ ಹುಲಿಯಾ ಪದ್ಧತಿ ಅಂತೇಳಿ ಕರಿತಾರೆ ಇದು ಒಂದು ಇವನು ಆಡಳಿತ ಸುಧಾರಣೆಗಳು ಇನ್ನಷ್ಟ ಇದಾದ ನಂತರ ಈತನು ಆಡಳಿತ ಸುಧಾರಣೆಯಲ್ಲಿ ಏನ್ ಮಾಡಿದ ಅಂತಂದ್ರೆ ಮಾರುಕಟ್ಟೆ ಸುಧಾರಣೆ ಅಂತ ಮಾಡ್ತಾನೆ ಎಂತ ಸುಧಾರಣೆ ಮಾರುಕಟ್ಟೆ ಸುಧಾರಣೆ ಅಂತೇಳಿ ಈತನ ಆಡಳಿತ ಸುಧಾರಣೆಗಳಲ್ಲಿ ಇನ್ನೊಂದು ಪ್ರಮುಖವಾಗಿ ಬರ್ತದ ಮಾರುಕಟ್ಟೆ ಸುಧಾರಣೆ ಅಂತ ಮಾಡ್ತಾನೆ ಮಾರುಕಟ್ಟೆ ಸುಧಾರಣೆ ಮಾರುಕಟ್ಟೆ ಸುಧಾರಣೆ ಮಾಡಿದ ಏಕೈಕ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಆ ಒಂದು ಅಲ್ಲಿ ಮಾರುಕಟ್ಟೆ ಸುಧಾರಣೆ ಅಂತಿತ್ತಂದ್ರ ಯಾವುದೇ ವಿಚಾರ ಮಾಡದೆ ಯಾರ ಆಪ್ಷನ್ ಅನ್ನ ಹಾಕ್ರಿ ಅಂದ್ರೆ ಅಲ್ಲಾವುದ್ದೀನ್ ಕಿಲ್ಜಿ ಅಂತಾನೆ ಹಾಕ್ರಿ ಮಾರುಕಟ್ಟೆ ಸುಧಾರಣೆ ಅಂತಿತ್ತಂದ್ರ ಯಾರೂ ಮಾಡಿಲ್ಲ ಅವನೊಬ್ಬನೇ ಮಾಡಿದ್ದಾರೆ ಈ ಮಾರುಕಟ್ಟೆ ಸುಧಾರಣೆ ಮಾಡಬೇಕು ಎಲ್ಲಾ ಸೈನಿಕರಿಗೆ ಬಡವರಿಗೆ ಬಗ್ಗರಿಗೆ ಹೆಲ್ಪ್ ಆಗಬೇಕು ಸಹಾಯ ಆಗಬೇಕು ಅಂತೇಳಿ ಒಂದು ಮಾರ್ಕೆಟ್ ಸುಧಾರಣೆ ಮಾಡ್ತಾನ ಮಾರುಕಟ್ಟೆ ಸುಧಾರಣೆ ಮಾಡೋದಕ್ಕಾಗಿ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡಿದ ಆ ಇಲಾಖೆ ಎ ದಾನ್ ಎತ್ ಅಂತೇಳಿ ದಿವಾನ್ ಎ ರಿಯಾಸತ್ ದಿವಾನ್ ಎ ರಿಯಾಸತ್ ಅಂತೇಳಿ ಒಂದು ಮಾರುಕಟ್ಟೆ ಇಲಾಖೆಯನ್ನು ಸ್ಥಾಪನೆ ಮಾಡಿದ ನಾನು ಗುಲಾಮರ್ ಇಲಾಖೆ ಅಂತ ಹೇಳಿದ ದಿವಾನ್ ಇ ಬರೀದ್ ಎ ಅಂತ ಅಂತೇಳಿ ಹಂಗ ದಿವಾನ್ ಎ ರಿಯಾಸತ್ ಎಂಬ ಮಾರುಕಟ್ಟೆ ಇಲಾಖೆ ಸ್ಥಾಪನೆ ಮಾಡಿದ ಈ ಇಲಾಖೆ ಒಬ್ಬ ಅಧಿಕಾರಿ ನೇಮಕ ಮಾಡ್ತಾನೆ ಸಹನ್ ಐ ಮಂಡಿ ಅಂತೇಳಿ ಸಹನ್ ಐ ಮಂಡಿ ಸಹನ್ ಐ ಮಂಡಿ ಎಂಬ ಮಾರುಕಟ್ಟೆ ಅಧಿಕಾರಿ ಇಲಾಖೆ ಅಂತ ಬಂದಾಗ ದಿವಾನ್ ಎ ಎಾಸತ್ ಎಂಬ ಇಲಾಖೆ ಇನ್ ಅಧಿಕಾರಿ ಅಂದ್ರೆ ಮಾರುಕಟ್ಟೆ ಅಧಿಕಾರಿ ಅಂದ್ರೆ ಸಹನ್ ಐ ಮಂಡಿ ಎಂಬ ಮಾರುಕಟ್ಟೆ ಅಧಿಕಾರಿ ನೇಮಕ ಮಾಡ್ತಾನೆ ಈ ಇಲಾಖೆ ಸ್ಥಾಪನೆ ಮಾಡಿ ಈ ಇಲಾಖೆಯಲ್ಲಿ ಏನೇನು ಸುಧಾರಣೆ ಮಾಡಿದ ಅಂದ್ರೆ ಮಾರುಕಟ್ಟೆ ದರಗಳನ್ನು ನಿಗದಿಪಡಿಸಿದ ದರಗಳ ನಿಗದಿಪಡಿಸ್ತಾನೆ ಅಂದ್ರ ರೇಟ್ ಫಿಕ್ಸ್ ಮಾಡ್ತಾನೆ ಮಾರುಕಟ್ಟೆ ದರಗಳನ್ನ ನಿಗದಿಪಡಿಸಿದ ಅಂದ್ರೆ ಒಂದು ವಸ್ತುವಿಗೆ ಒಂದೇ ಬೆಲೆ ಎಲ್ಲೇ ಹೋದರೂ ಕೂಡ ಆ ವಸ್ತುವಿಗೆ ಅದೇ ಬೆಲೆ ಇರಬೇಕು ಅಂತೇಳಿ ಮಾರುಕಟ್ಟೆ ದರಗಳು ನಿಗದಿಪಡಿಸ್ತಾನೆ ಇದು ಒಂದು ಸುಧಾರಣೆ ಇನ್ನೊಂದು ಪಾಪ ಸೈನಿಕರಿಗೆ ಅಥವಾ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ದವಸಧಾನಿ ಸಿಗಬೇಕು ಅಂತೇಳಿ ಪಡಿತರ ಚೀಟಿ ವ್ಯವಸ್ಥೆ ಜಾರಿಗೆ ತಂದ ಇದು ಇಂಪಾರ್ಟೆಂಟು ಪಡಿತರ ಚೀಟಿ ವ್ಯವಸ್ಥೆಯನ್ನು ಜಾರಿ ತರ್ತಾನೆ ನಾವು ರೇಷನ್ ಕಾರ್ಡ್ ಅಂತ ಕರಿತೀವಿ ಅವಾಗ ಪಡಿತರ ಚೀಟಿ ವ್ಯವಸ್ಥೆ ಜಾರಿ ತಂದವರು ಯಾರಂದ್ರ ಅಂದ್ರೆ ಅದನ್ನ ಕಿಲ್ಜಿ ಅಂದ್ರೆ ಬಡವರಿಗೆ ಸೈನಿಕರಿಗೆ ಸಹಾಯ ಆಗಬೇಕು ಅಂತೇಳಿ ಪಡಿತರ ಚೀಟಿ ವ್ಯವಸ್ಥೆ ಜಾರಿ ತರ್ತಾನೆ ಹಿಂಗೆ ದರ ನಿಗದಿ ಒಂದಿಷ್ಟು ಮಾರುಕಟ್ಟೆ ಸುಧಾರಣೆ ಮಾಡಿದವನು ಯಾರು ಅಂದ್ರ ಅಲ್ಲ ಖಿಲ್ಜಿ ಕಿಲ್ಜಿ ಮಾರುಕಟ್ಟೆ ಇಲಾಖೆ ಯಾವುದು ದಿವಾನ್ ಎ ರಿಯಾಸತ್ ಅಂತೇಳಿ ಇನ್ನು ಅಧಿಕಾರಿ ಯಾರು ಸಹನ್ ಐ ಮಂಡಿ ಅಂತೇಳಿ ಈ ಇಲಾಖೆಯೊಂದಿಗೆ ಇಲಾಖೆಯೊಂದಿಗೆ ದರಗಳ ನಿಗದಿ ಮಾಡಿದ ಪಡಿತರ ಚೀಟಿ ವ್ಯವಸ್ಥೆ ಜಾರಿ ತಂದಿರುವ ಸುಲ್ತಾನ್ ಯಾರು ಅಂದ್ರೆ ಅಲ್ಲ ಖಿಲ್ಜಿ ಕಿಲ್ಜಿ ಇದು ಒಂದು ಇನ್ನೊಂದು ಏನು ಸುಧಾರಣೆ ಏನಂತಂದ್ರ ಭೂಮಿಯನ್ನ ಸರ್ವೆ ಮಾಡಿದ ಮೊಟ್ಟ ಮೊದಲ ಸುಲ್ತಾನನೇ ಅಲ್ಲಾವುದ್ದೀನ್ ಖಿಲ್ಜಿ ಭೂಮಾಪನ ಕೈಗೊಂಡ ಮೊದಲ ಸುಲ್ತಾನ ಯಾರಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಇದು ಕೂಡ ಗೊತ್ತಿರಲಿ ಭೂಮಿಯನ್ನ ಸರ್ವೆ ಮಾಡಿದ ಅಥವಾ ಭೂಮಾಪನ ಮಾಡಿದ ಮೊದಲ ಸುಲ್ತಾನನೇ ಈತನು ಇಲ್ಲಿವರಿಗೆ ಭೂಮಿಯನ್ನು ಅಳತೆ ಯಾರೂ ಮಾಡಿರಲಿಲ್ಲ ಭೂ ಸರ್ವೆ ಮಾಡಿದ ಮೊದಲ ಸುಲ್ತಾನ ಅಲ್ಲದನ್ನು ಕೇಳಿಸಿ ಈ ಭೂಮಿಯನ್ನು ಸರ್ವೆ ಮಾಡಿ ಸರ್ವೆ ಮಾಡಿ ಅಲ್ಲೇನು ಅಂಕಿಅಂಶ ಇರ್ತಾವೋ ಆ ಅಂಕಿಅಂಶನ ದಾಖಲೆ ಮಾಡಬೇಕಂತೇಳಿ ಒಂದು ಪುಸ್ತಕ ರೆಡಿ ಮಾಡ್ತಾನೆ ಅದನ್ನು ಮಸಹತ್ ಎಂದು ಕರೆಯಲಾಯಿತು ಮಸಹತ್ ಅಂತ ಕರೀತಾರೆ ಮಸಹತ್ ಅಂತಂದ್ರೆ ಭೂ ದಾಖಲಾತಿ ಪುಸ್ತಕ ಮಸಹತ್ ಅಂದರೆ ಭೂ ದಾಖಲಾತಿ ಪುಸ್ತಕವನ್ನ ಮಸಾತ್ ಅಂತ ಕರಿತಾರೆ ಅಂದ್ರ ಈ ಸರ್ವೆ ಮಾಡಿದ ಎಲ್ಲಾ ಅಂಕಿಅಂಶಗಳನ್ನ ಎಲ್ಲಿ ದಾಖಲಿಸಬೇಕು ಒಂದು ಪುಸ್ತಕದಲ್ಲಿ ದಾಖಲೆ ಮಾಡಬೇಕು ಅಂತೇಳಿ ಅದೊಂದು ಪುಸ್ತಕ ರೆಡಿ ಮಾಡ್ತಾನೆ ಅದಕ್ಕೆ ಮಸಾತ್ ಅಂತ ಕರಿತಾರೆ ಭೂ ಮಾಪನ ಕೈಗೊಂಡ ಮೊದಲ ಸುಲ್ತಾನ ಅಲ್ಲದೇ ಕಿಲ್ಜಿ ಆ ಸರ್ವೆಯಲ್ಲಿ ಕೈಗೊಂಡ ಅಂಕಿಅಂಶಗಳನ್ನ ದಾಖಲಿಸುವ ಪುಸ್ತಕವನ್ನ ಮಸಾತ್ ಅಂತ ಕರಿತಾರೆ ಇದು ಒಂದು ಆತನ ಸುಧಾರಣೆ ಈತನ ಆಡಳಿತ ಮಾಡುವಾಗ ಆಡಳಿತ ಮಾಡುವಾಗ ಇನ್ನೊಂದೇನು ಸುಧಾರಣೆ ಅಂತಂದರೆ ಒಂದು ಒಂದು ಕುತುಬ್ ಮಿನಾರದು ಬರ್ತದೆ ನಾನು ಹೇಳಿದೆ ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯ ಆರಂಭಿಸಿದವರು ಕುತುಬಿದ್ನ ಐಬಕನು ಅದನ್ನು ಮುಕ್ತಾಯಗೊಳಿಸಿದವನು ಇಲ್ತಿಮಿಶ್ ಅಂತೇಳಿ ಐಬಕನು ಆರಂಭಿಸಿದ ಇಲ್ತಿಮಿಶ್ ಮುಕ್ತಾಯಗೊಳಿಸಿರ್ತಾನೆ ಆವಾಗ ಈ ಒಂದು ಕುತುಬಿನಾರದಲ್ಲ ಆ ಕುತೂಬ್ ಮಿನಾರಕ್ಕೆ ಹೋಗುವ ದಾರಿಯಲ್ಲಿ ಒಂದು ದರ್ವಾಜವನ್ನು ನಿರ್ಮಾಣ ಮಾಡ್ತಾನೆ ದರ್ವಾಜದರ ಬಾಗಿಲು ಕುತುಬಿನಾರಕ್ಕೆ ಹೋಗುವ ದಾರಿಯಲ್ಲಿ ಒಂದು ದರ್ವಾಜ್ ನಿರ್ಮಾಣ ಮಾಡ್ತಾನೆ ಆ ದರ್ವಾಜಕ್ಕೆ ಏನಿಟ್ಟು ಅಂದ್ರ ಅಲೈ ದರ್ವಾಜ ಅಂತೇಳಿ ಯಾವ ದರ್ವಾಜ ಅಲೈ ದರ್ವಾಜ ಅಂತೇಳಿ ದೆಹಲಿಯಲ್ಲಿ ನಿರ್ಮಾಣ ಮಾಡಿದ ಅಲೈ ದರ್ವಾಜ ಕುತೂಬಿನಾರಕ್ಕೆ ಹೋಗುವ ದಾರಿಯನ್ನು ಸೂಚಿಸ್ತದ ಅಲೈ ದರ್ವಾಜ ಅಂತೇಳಿ ಇದು ಗೊತ್ತಿರಬೇಕಿದು ಎಲ್ಲಿದು ದೆಹಲಿಯಲ್ಲಿ ಯಾವುದಕ್ಕೆ ಹೋಗುವ ದಾರಿಯಲ್ಲಿ ಇದು ಕುತೂಬಿನಾರಕ್ಕೆ ಹೋಗುವ ದಾರಿಯಲ್ಲಿ ಒಂದು ದರ್ವಾಜ್ ನಿರ್ಮಾಣ ಮಾಡ್ತಾನೆ ಅದನ್ನ ಅಲೈ ದರ್ವಾಜ ಅಂತ ಹೇಳ್ತಾರೆ ಅಲೈ ದರ್ವಾಜ ಅಂತ ಹೇಳಿದ್ರು ಇದು ಒಂದು ಇನ್ನ ಇನ್ನೊಂದು ದೆಹಲಿಯಲ್ಲಿ ಒಂದು ನಗರವನ್ನ ನಿರ್ಮಾಣ ಮಾಡಿದ ಸಿರಿಕೋಟೆ ನಗರ ಅಂತೇಳಿ ಯಾವ ನಗರ ಸಿರಿಕೋಟೆ ನಗರ ದೆಹಲಿಯಲ್ಲಿ ಒಂದು ನಗರ ನಿರ್ಮಾಣ ಮಾಡ್ತಾನೆ ಸಿರಿಕೋಟೆ ನಗರ ಅಂತೇಳಿ ಒಂದು ನಗರ ನಿರ್ಮಾಣ ಮಾಡ್ತಾನೆ ಒಂದು ಅಲೈ ದರ್ವಾಜ ಕಟ್ಟಿದ್ದ ಯಾವುದರಲ್ಲಿ ಅದ್ರದ್ದು ಅಲೈ ದರ್ವಾಜ ಅದು ಕುತೂಬ್ ಮಿನಾರಕ್ಕೆ ಹೋಗುವ ದಾರಿಯಲ್ಲಿ ಒಂದು ದರ್ವಾಜ ಬಾಗಲು ಅಲ್ಲಿ ಅಕ್ಬರ್ ಒಂದು ಬುಲಂದ ದರ್ವಾಜ ನಿರ್ಮಾಣ ಮಾಡ್ತಾನೆ ಭಾರತದಲ್ಲಿ ಏನು ದರ್ವಾಜ್ಗಳದವೋ ಅದ್ರ ಅತಿ ದೊಡ್ಡ ದರ್ವಾಜ ಬುಲಂದ್ ದರ್ವಾಜ ಅಂತೇಳಿ ಹಿಂಗ ಈತನು ಅಲೈ ದರ್ವಾಜ ನಿರ್ಮಾಣ ಮಾಡ್ತಾನೆ ಏನದು ಸಿರಿಕೋಡಿ ನಗರ ಅಂತ ನಿರ್ಮಾಣ ಮಾಡಿದ ಇದು ಒಂದು ನೆಕ್ಸ್ಟ್ ಈತನು ಆಡಳಿತ ಮಾಡುವಾಗ ದೆಹಲಿಯಲ್ಲಿ ಇನ್ನೊಂದು ದೊಡ್ಡ ಕಟ್ಟಡ ಕಟ್ತಾನೆ ಆ ಕಟ್ಟಡವು ಸಾವಿರ ಕಂಬಗಳನ್ನು ಹೊಂದಿತ್ತು ಎಷ್ಟು ಕಂಬಗಳು ಸಾವಿರ ಕಂಬಗಳನ್ನು ಹೊಂದಿರುವ ಒಂದು ಕಟ್ಟಡವನ್ನು ಕಟ್ಟಿದ ಆ ಕಟ್ಟಡಕ್ಕೆ ಹಜಾರ್ ಸುತಾನ್ ಕಟ್ಟಡ ಅಂತ ಕರಿತಾರೆ ಎಂದ ಕಟ್ಟಡ ಹಜಾರ್ ಸುತಾನ್ ಕಟ್ಟಡ ಸಾವಿರ ಕಂಬಗಳ ಹೊಂದಿರುವ ಒಂದು ಕಟ್ಟಡವನ್ನು ಕಟ್ತಾನೆ ದೆಹಲಿಯಲ್ಲಿ ಅದಕ್ಕ ಹಜಾರ್ ಸುತಾನ್ ಕಟ್ಟಡ ಅಂತ ಕರೀತಾರೆ ಹಜಾರ್ ಸುತಾನ್ ಕಟ್ಟಡ ಹಜಾರ್ ಸುತಾನ್ ಕಟ್ಟಡ ಅಂತೇಳಿ ಕಟ್ಟಿದ ಈ ಕಟ್ಟಡವು ಎಷ್ಟು ಕಂಬ ಕಂಬಗಳನ್ನು ಹೊಂದಿರುವ ಒಂದು ಕಟ್ಟಡ ಇದು ಹಜಾರ್ ಸುತಾನ್ ಕಟ್ಟಡ ಅಂತೇಳಿ ಸಾವಿರ ಕಂಬಗಳನ್ನ ಹೊಂದಿರುವ ಕಟ್ಟಡವನ್ನ ನಿರ್ಮಾಣ ಮಾಡಿದ ಹಜಾರ್ ಸುತಾನ್ ಕಟ್ಟಡ ಅಂತೇಳಿ ಕರೀತಾರೆ ಹಿಂಗ ಒಂದ್ ಎರಡು ಮೂರು ಕಟ್ಟಡವನ್ನು ಕಟ್ಟುತ್ತಾನೆ ಹಿಂಗೆ ಅನೇಕ ಆಡಳಿತ ಸುಧಾರಣೆಗಳನ್ನು ಮಾಡಿ ಆಡಳಿತ ಮಾಡ್ತಿದ್ದ ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಮಾಡ್ತಿರ್ಬೇಕಾದ್ರೆ ಆಡಳಿತ ಮಾಡ್ತಿರ್ಬೇಕಾದ್ರೆ ಒಬ್ಬ ಸೇನಾಪತಿ ಇದ್ದ ಅಂತೇಳಿದ್ರು ಮಲ್ಲಿಕಾಪರ್ ಅಂತ ಅವನು ಗುಲಾಮ್ ಅವನು ಅವಾಗ ಆ ಒಂದು ಮಲ್ಲಿಕಾಪರನು ಕೊನೆಯ ದಿನಗಳಲ್ಲಿ ಕೊನೆ ದಿನಗಳಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಊಟದಲ್ಲಿ ವಿಷ ಹಾಕಿ ಹತ್ಯೆ ಮಾಡ್ತಾರಂತೆ ಹತ್ಯೆ ಮಾಡಿ ಆ ಅಲ್ಲಾವುದ್ದೀನ್ ಖಿಲ್ಜಿಗೆ ಒಂದು ಇಬ್ಬರು ಮೂರು ಜನ ಮಕ್ಕಳು ಇರ್ತಾರೆ ಒಬ್ಬ ಕಿಸಾರ್ ಖಾನ್ ಒಬ್ಬ ಜಾಫರ್ ಖಾನ್ ಒಬ್ಬೊಬ್ಬ ಮುಬಾರಕ್ ಅಂತೇಳಿ ಹಂಗೆ ಆ ಒಂದು ಮಲ್ಲಿಕಾಪರನು ಅಲ್ಲಾದ ಕಿಲ್ಜಿಯನ್ನು ಹತ್ಯೆ ಮಾಡಿ ಹತ್ಯೆ ಮಾಡಿ ಹೆಂಗೆ ಹತ್ಯೆ ಮಾಡಿದ ಊಟದಲ್ಲಿ ವಿಷಿ ಹಾಕಿ ಹತ್ಯೆ ಮಾಡ್ತಾನೆ ಹತ್ಯೆ ಮಾಡಿ ಆ ಮುಬಾರ್ಕ ಏನು ಮಾಡ್ತಾನಂತ ಬಂಧಿಸ್ತಾನಂತೆ ಬಂಧಿಸಿ ಆ ಮಲ್ಲಿಕ್ ಆಫರ್ ಏನು ಮಾಡಿದ್ರ ತಾನು ಏರಿ ಆಳ್ವಿಕೆ ಆರಂಭಿಸಿದ ಆದರೆ ಜಾಸ್ತಿ ದಿನ ಆಳ್ವಿಕೆ ಮಾಡೋಕೆ ಆಗಲಿಲ್ಲ ಮೂವತ್ತೇಳು ದಿನಗಳ ಕಾಲ ಆಳ್ವಿಕೆ ಮಾಡ್ತಾನಂತೆ ಮಲ್ಲಿಕ್ ಆಫರ್ ಮೂವತ್ತೇಳು ದಿನ ಆಳ್ವಿಕೆ ಮಾಡಿದ್ರಾಗ ಏನು ಮುಬಾರಕ್ ಶಾನು ಬಂಧನದಲ್ಲಿದ್ದ ಆ ಮುಬಾರಕ್ಷ ಏನು ಮಾಡ್ತಾನಂತಂದ್ರ ಅಲ್ಲಿಂದ ಬಿಡಿಸ್ಕೊಂಡು ಬರ್ತಾನೆ ಬಿಡಿಸ್ಕೊಂಡು ಬಂದು ಹೆಂಗೋ ತಪ್ಪಿಸ್ಕೊಂಡು ಬಂದು ಯಾರ ಮೇಲೆ ದಾಳಿ ಮಾಡಿದ ಮಲ್ಲಿಕಾಪರ ಮೇಲೆ ದಾಳಿ ಮಾಡ್ತಾನೆ ದಾಳಿ ಮಾಡಿ ಆತನನ್ನ ಸೋಲಿಸುತ್ತೆ ಮಾಡಿ ಅಲ್ಲಿ ತಾನು ಸಿಂಹಾಸನ ಮುಬಾರಕ್ ಶಾ ಅಂತೇಳಿ ಹಾಗಾದ್ರೆ ಅಲ್ಲಾವುದ್ದೀನ್ ಕಿಲ್ಜಿ ನಂತರ ಅಲ್ಲಿ ಆಳ್ವಿಕೆ ಬಂದವರು ಯಾರು ಅಂದ್ರ ಶಾ ಅಂತ ಬರ್ತಾನೆ ಯಾರು ಮುಬಾರಕ್ ಶಾ ಅಂತೇಳಿ ಈ ಮುಬಾರಕ್ ಶಾ ಆಳ್ವಿಕೆ ಆರಂಭಿಸಿದ ಈ ಮೂವರ್ಷ ಆಳ್ಗೆ ಬರಬೇಕಾದ್ರೆ ಆ ಮಲ್ಲಿಕ್ ಅಬರ್ ಕೊಂದು ಬರ್ತಾನೆ ಅಂತ ಹೇಳಿದೆ ನಾನು ಆ ಮಲ್ಲಿಕ್ ಯಾರು ಹತ್ಯೆ ಮಾಡಿ ಬಂದ ಅಲ್ಲಾದು ಕಿಲ್ಜಿ ಇದು ಹಿಂಗ ಅಲ್ಲಾದ್ನ ಕಿಲ್ಜಿ ಏನದಾನೋ ಆ ದಂಡಯಾತ್ರೆಗಳು ಕೂಡ ಅಷ್ಟೇ ಇಂಪಾರ್ಟೆಂಟು ಆದರೂ ಆ ಒಂದು ಆರ್ಡರ್ ಒಂದು ಹತ್ತು ಹನ್ನೆರಡು ಅವ್ನು ಆರ್ಡರ್ ಸುಧಾರಣೆಗಳು ಹೇಳಿದೀನಿ ನಾನು ಆ ಸುಧಾರಣೆಗಳು ಕೂಡ ಬಹಳ ಎಕ್ಸಾಮ್ ದಲ್ಲಿ ಕೇಳ್ತಿರ್ತಾರೆ ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ಮಣೆತನ ಆದರೂ ಕೂಡ ಅತ್ಯಂತ ಪ್ರಸಿದ್ಧವಾಗಿ ಮಣೆತನ ಯಾವ್ದು ಆಳ್ವಿಕೆ ಮಾಡಿದ ಈ ಒಂದು ಕಿಲ್ಜಿ ಮನೆತನ ಆಳ್ವಿಕೆ ಮಾಡಿದ ಆ ದಾಂಡಯಾತ್ರೆಗಳು ಉತ್ತರ ಭಾರತ ನಾಲ್ಕು ದಾಂಡಯಾತ್ರೆ ಬರ್ತಾವೆ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಯಾವುವು ದೇವ ಇದು ಗುಜರಾತ್ ದಾಳಿ ರಣತಂಬೂರ್ ದಾಳಿ ಮೇವಾಡ ದಾಳಿ ಮಾಳವ ದಾಳಿ ದಕ್ಷಿಣ ಭಾರತದಲ್ಲಿ ದೇವಗಿರಿ ದಾಳಿ ವಾರಂಗಲ್ ದಾಳಿ ದ್ವಾರ ಸಮುದ್ರ ದಾಳಿ ನೆಕ್ಸ್ಟ್ ಮಧುರೈ ದಾಳಿ ಅಂತೇಳಿ ಇವನ ಆಡಳಿತ ಸುಧಾರಣೆಗಳು ಅಷ್ಟೇ ಇಂಪಾರ್ಟೆಂಟು ನಾನು ಹೇಳಿದೆ ಮಾರ್ಗ ಸುಧಾರಣೆ ಮಾಡಿದ ಮೊದಲ ಸುಲ್ತಾನ್ ಯಾರು ಅಲ್ಲಾವುದ್ದೀನ್ ಕಿಲ್ಜಿ ಅಂತೇಳಿ ಇವನ ಆಡಳಿತ ಸುಧಾರಣೆಗಳು ನೋಡಿ ಇನ್ನೊಮ್ಮೆ ಹೇಳ್ತೀನಿ ನಾನು ಇಲ್ಲಿ ಇವನ ಆಡಳಿತ ಸುಧಾರಣೆ ಏನೇನು ಮಾಡಿದ ಅಂತಂದ್ರ ಒಂದು ಮದ್ಯಪ ನಿಷೇಧ ಮಾಡಿದ ಮದ್ಯಪ ನಿಷೇಧ ಮಾಡಿದ ಮೊದಲ ಸುಲ್ತಾನ ಯಾರಾಗಿರ್ತಾರೆ ಇಲ್ಲಿ ಅಲ್ಲಾ ಕಿಲ್ಜಿ ಧೂಮಪ ನಿಷೇಧ ಮಾಡಿದ ಜೂಜಾಟವನ್ನು ನಿಷೇಧ ಮಾಡ್ತಾನೆ ಇನ್ನೊಂದು ಹಿಂದೂ ಶ್ರೀಮಂತರ ಕೂಟವನ್ನು ನಿಷೇಧ ಮಾಡಿದ ಏನು ಹಿಂದೂ ಶ್ರೀಮಂತರು ಪಾರ್ಟಿ ಮಾಡ್ತಿದ್ರೋ ಈತನ ಇವ್ರದ್ದು ಏನು ಪ್ಲಾನ್ ಮಾಡ್ತಿದ್ರೋ ಅದನ್ನ ಏನು ಮಾಡ್ತಾನೆ ನಿಷೇಧ ಮಾಡ್ತಾನೆ ಇನ್ನೊಂದು ಆ ನಿಷೇಧ ಮಾಡಿದ್ರು ಕೂಡ ಅವ್ನು ಗೊತ್ತಿಲ್ಲದಂತೆ ಅವರು ಸಭೆ ಸಮಾರಂಭ ಸೇರ್ತಿದ್ರು ಪಾರ್ಟಿ ಮಾಡ್ತಿರ್ತಾರಲ್ಲ ಅದನ್ನ ಗೊತ್ತಿಡಬೇಕು ಗೊತ್ತಿಲ್ಲದ ತನಿಖೆ ಮಾಡ್ಬೇಕಂತೇಳಿ ಒಂದು ವ್ಯವಸ್ಥೆನ ಜಾರಿ ತಂದ ಅದು ಯಾವ ವ್ಯವಸ್ಥೆ ಅದು ಗೂಡಾಚಾರ ವ್ಯವಸ್ಥೆ ಅಂತೇಳಿ ಗೂಢಾಚಾರ ವ್ಯವಸ್ಥೆ ಅಂದ್ರೆ ಗುಪ್ತವಾಗಿ ತನಿಖೆ ಮಾಡ್ಬೇಕಂತೇಳಿ ಆ ಗೂಡಾಚಾರ ವ್ಯವಸ್ಥೆ ಜಾರಿ ತರಬೇಕಂತಾನೆ ಒಂದು ಇಲಾಖೆ ಸ್ಥಾಪನೆ ಮಾಡಿದ ಆ ಇಲಾಖೆ ಯಾವ್ದು ಅಂದ್ರೆ ಬರೀದ್ ಎ ಮುಮಾಲಿಕ್ ಅಂತ ಬರ್ತದೆ ಬಹಳ ಇಂಪಾರ್ಟೆಂಟ್ ಇದು ಬರೀದ್ ಎ ಮುಮಾಲಿಕ್ ಸೈನಿಕ ಇಲಾಖೆ ಯಾವ್ದು ಹೇಳಿದೆ ನಾನು ದಿವಾನ್ ಎ ಅರ್ಜ್ ಗಿಯಾಸುದ್ದೀನ್ ಬಲ್ಬನ್ ಕಾಲದಲ್ಲಿ ಅದು ಹಂಗ ಗೂಢಾಚಾರ ಇಲಾಖೆ ಬರೀದ್ ಎ ಮುಮಾಲಿಕ್ ಅಂತೇಳಿ ಈ ಇಲಾಖೆಯಿಂದ ಅವ್ರು ಗುಪ್ತವಾಗಿ ಏನ್ ಮಾಡ್ತಿರ್ತಾರೆ ತನಿಖೆ ಮಾಡ್ತಿದ್ರು ಇನ್ನ ಹಿಂದೂಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಜಜಿಯಾ ಕಂದಾಯವನ್ನು ಅಥವಾ ಕಂದಾಯವನ್ನು ವಿಧಿಸಿದ ಮೊದಲ ಸುಲ್ತಾನ ಯಾರು ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಇದು ರದ್ದುಪಡಿಸಿದವರು ಅಕ್ಬ ರದ್ದುಪಡಿಸ್ತಾನೆ ಹಿಂದೂಗಳ ಮೇಲೆ ಜಜಿಯಾ ಕಂದ ವಿಧಿಸಿದವನು ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ ಇದು ಒಂದು ಇನ್ನ ಈತನ ವಿಧಿಸಿದ ತೆರಿಗೆಗಳು ಯಾವುವಂದ್ರ ಒಂದು ಜಜಿಯಾ ಕಂದಾಯ ಇದು ಹಿಂದೂಗಳ ಮೇಲೆ ತಲೆ ಕಂದಾಯ ಪ್ರತಿಯೊಬ್ಬರ ತಲೆಯ ಮೇಲೆ ಕೂಡ ತೆರಿಗೆ ಕಟ್ತಿದ್ದ ಅದನ್ನು ಕಟ್ಟಬೇಕಾಗಿತ್ತು ಇದು ಒಂದು ಕಿರಜ್ಗರ ಅಥವಾ ಘರಿ ಅಂತ ಕರಿತಾರೆ ಇದು ಹಿಂದೂಗಳ ಮೇಲಿನ ಮನೆ ಕಂದಾಯ ಪ್ರತಿಯೊಬ್ಬರ ಮನೆ ಮೇಲೆ ಕೂಡ ಕಂದಾಯಿಸ್ತಿದ್ದ ತಲೆ ಮೇಲೆ ಅಲ್ಲದೆ ಮತ್ತು ಮನೆ ಮೇಲೆ ಕೂಡ ವಹಿಸ್ತಿದ್ದ ಇನ್ನ ಚರಿಯಾ ಅಂದ್ರ ಖಾಲಿ ಭೂಮಿ ಅಥವಾ ಗೋಮಾಳ ಅಂತ ಕರೀತಾರೆ ಇದು ಗೊತ್ತಿರಬೇಕದು ಗೋಮಾಳ ಅಂತ ಖಾಲಿ ಭೂಮಿಯ ಮೇಲೆ ತೆರೆಗೆ ಗೋಮಾಳ ಮೇಲೆ ತೆರಿಗೆಯನ್ನ ವಿಧಿಸ್ತಿದ್ದ ಇನ್ನ ಮಧ್ಯ ಭಾರತದಲ್ಲಿ ರಕ್ಷಣೆಗಾಗಿ ಪೊಲೀಸ್ ವ್ಯವಸ್ಥೆ ಜಾರಿ ತಂದ ಮೊದಲ ಸುಲ್ತಾನ ಯಾರು ಅಲ್ಲದ ಖಿಲ್ಜಿ ಆ ನಾವು ನಾವೇನು ಕರೆದಾನೆ ಕೋತ್ವಾಲ್ ಅಂತ ಕರೆದಾನೆ ಏನ್ ಕರೆದಾನೆ ಕೋತ್ವಾಲ್ ಎಂಬ ಪೊಲೀಸ್ ವ್ಯವಸ್ಥೆ ಜಾರಿ ತರ್ತಾನೆ ಇದು ಒಂದು ಇನ್ನು ಒಂದು ಪದ ಜಾರಿಗೆ ತಂದ ಧಾಗ್ ಅಂತೇಳಿ ಧಾಗ್ ಅಂದ್ರೆ ಆತನ ಪರಿಸರ ಕುದುರೆಗಳು ಕಡಿಮೆ ಆಗ್ತಾ ಬರ್ತಿದ್ವು ಆ ತಮ್ಮ ಕುದುರೆ ಎಲ್ಲಿಯೋದ್ರು ಕೂಡ ನಮ್ಮದೇ ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಆ ಕುದುರೆಗಳ ಮೇಲೆ ಹಚ್ಚಿ ಹಾಕಲು ಪ್ರಾರಂಭಿಸಿದ ಬರೆಗಳನ್ನ ಸಿಕ್ಕಾ ಹೊಡಿತಾನೆ ಅದು ಎಲ್ಲಿ ಹೋದ್ರು ನಮ್ಮದೇ ಅಂತ ಗೊತ್ತಾಗಬೇಕು ಅಂತೇಳಿ ಆ ಪದ್ಧತಿ ಏನು ಕರಿತಾರೆ ಧಾಗ್ ಪದ್ಧತಿ ಅಂತ ಕರಿತಿದ್ರು ಇನ್ನೊಂದು ಹುಲಿಯಾ ಪದ್ಧತಿ ಅಂತ ಬರ್ತದೆ ಎಂಥ ಪದ್ಧತಿ ಹುಲಿಯಾ ಅಥವಾ ಚಹರ ಪದ್ಧತಿ ಅಂತ ಕೇಳ್ತಾರೆ ಚಹರ ಅಂತಂದ್ರೆ ಪ್ರತಿಯೊಬ್ಬ ಸೈನಿಕರು ಕೂಡ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಲೇಬೇಕು ಅಂತೇಳಿ ಯುದ್ಧ ಭೂಮಿಯಲ್ಲೇ ಹಾಜರ ತೊಗೊಳ್ಳು ಸ್ಟಾರ್ಟ್ ಮಾಡ್ತಾನೆ ಹಾಜರಿತ್ಗಳು ಸ್ಟಾರ್ಟ್ ಮಾಡಿದ ಆ ಒಂದು ಪದ್ಧತಿಗೆ ಹುಲಿಯಾ ಪದ್ಧತಿ ಅಥವಾ ಚಹರಾ ಪದ್ಧತಿ ಅಂತೇಳಿ ಕರೀತಾರ ಈ ಒಂದಿಷ್ಟು ಸುಧಾರಣೆಗಳು ಇನ್ನು ಇದಾದ ನಂತರ ಮಧ್ಯ ಭಾರತದಲ್ಲಿ ಮಧ್ಯ ಭಾರತದಲ್ಲಿ ಒಂದಿಷ್ಟ ಮಾರುಕಟ್ಟೆ ಸುಧಾರಣೆ ಮಾಡಿದ ಸುಲ್ತಾನ ಯಾರಂದ್ರ ಅಲ್ಲಾದ್ ಖಿಲ್ಜಿ ಆ ಇಲಾಖೆ ಸ್ಥಾಪನೆ ಮಾಡ್ತಾನೆ ಮಾರುಕಟ್ಟೆ ಇಲಾಖೆ ದಿವಾನ್ ಎ ರಿಯಾಸತ್ ಒಬ್ಬ ಅಧಿಕಾರಿ ಇದ್ದ ಸಹನ್ ಐ ಮಂಡಿ ಅಂತೇಳಿ ಕ್ವಶನ್ ಆಗ ಮಾರುಕಟ್ಟೆ ಸುಧಾರಣೆ ಇತ್ತಂದ್ರ ಕಣ್ಮುಚಾರ್ನ್ ಹಾಕಿಬಿಡ್ರಿ ನೀವು ಅಲ್ಲಾದ್ ಕಿಲ್ಜಿ ಹಾಕಿಬಿಡ್ರಿ ಇನ್ನ ಆ ಮಾರುಕಟ್ಟೆ ದರ ನಿಗದಿಪಡಿಸ್ತಾನೆ ಪಡಿತರ ಚೀಟಿ ವ್ಯವಸ್ಥೆ ಜಾರಿ ತಂದ ಆದರೆ ಮಧ್ಯ ಭಾರತದಲ್ಲಿ ಭೂಮಾಪನ ಕೈಗೊಂಡ ಮೊದಲ ಸುಲ್ತಾನ ಇವನಾಗಿರ್ತಾನೆ ಆ ಭೂಮಿಯನ್ನು ಸರ್ವೆ ಮಾಡಿ ಅವನು ದಾಖಲೆ ಮಾಡ್ತಾನೆ ಆ ಪುಸ್ತಕಕ್ಕೆ ಮಸಹತ್ ಅಂತ ಕರೆದ್ರು ಇನ್ನೊಂದು ಈತನು ಅಲೈ ದರ್ವಾಜ ಇದು ಯದಕ್ಕಾಗಿದ್ದು ಕುತುಬ್ ಮಿನಾರಕ್ಕೆ ಹೋಗುವ ದಾರಿಯಲ್ಲಿ ಬರ್ತದ ಯಾವ್ದು ಮಿನಾರ್ ಕಟ್ಟಿದವರು ಇವೆ ಇನ್ನೊಂದು ಸಿರಿಕೋಟ್ ನಗರ ನಿರ್ಮಾಣ ಮಾಡ ಯಾವ ನಗರ ಸಿರಿಕೋಟೆ ನಗರವನ್ನ ನಿರ್ಮಾಣ ಮಾಡಿದ ಯಾವ ನಗರ ಸಿರಿಕೋಟೆ ನಗರವನ್ನ ಇನ್ನೊಂದು ಹಜಾರ್ ಸುತಾನ್ ಕಟ್ಟಡ ಅಂದ್ರೆ ಆ ಕಟ್ಟಡದಲ್ಲಿ ಸಾವಿರ ಕಂಬಗಳಿದವು ಸಾವಿರ ಕಂಬಗಳ ಹೊಂದಿರೋದು ಕಟ್ಟಡ ಕಟ್ ಹಜಾರ್ ಸುತಾನ್ ಅಂತೇಳಿ ಹಿಂಗ ಪಾಪ ಪ್ರಸಿದ್ಧ ಆಳ್ವಿಕೆ ಮಾಡ್ತಿದ್ದ ಆಳ್ವಿಕೆ ಮಾಡ್ತಾರೆ ಮಲಿಕ್ ಮಲ್ಲಿಕಾಪರ್ ವಿಷಯಕ್ಕೆ ಹತ್ಯೆ ಮಾಡ್ತಾನೆ ಅವ್ನು ಮೂವತ್ತೇಳು ದಿನ ಆಳ್ವಿಕೆ ಮಾಡಿದ ಅವನಕ್ಕೆ ಒಂದು ಆಳ್ವಿಕೆ ಬಂದ ಅವನು ಶಾ ಈತನ ಆಳ್ವಿಕೆ ಮಾಡುವಾಗ ಇವನ ಆಸ್ಥಾನದಲ್ಲಿ ಒಬ್ಬ ಗಿಯಾಸುದ್ದೀನ್ ತುಗುಲಕ್ ಅಂತ ಇರ್ತಾನೆ ಯಾರಿದ್ರು ಗಿಯಾಸುದ್ದೀನ್ ತುಗುಲಕ್ ಆ ಗಿಯಾಸುದ್ದೀನ್ ತುಗುಲಕನು ಈತನ ಹತ್ಯೆ ಮಾಡಿ ಯಾರ ಹತ್ಯೆ ಮಾಡಿ ಈತನ ಹತ್ಯೆ ಮಾಡಿ ಆತನು ದೆಹಲಿ ಸಿಂಹಾಸನ ಆಳ್ವಿಕೆ ಆರಂಭಿಸಿದ ಅದರ ಮುಂದಿನ ನಾವು ತುಗುಲಕ್ ಮಣೆತನ ತುಗುಲಕ್ ಸಂತತಿ ಅಂತ ಓದ್ತೀವಿ ಹಿಂಗೆ ಅಲ್ಲಾವುದು ಕಿಲ್ಜಿ ಕಾಲದ ಒಂದು ತುಗುಲ ಇದು ಕಿಲ್ಜಿ ಸಂತತಿ ಅಂತೇಳಿ ಪ್ರಸಿದ್ಧವಾಗಿ ಆಳ್ವಿಕೆ ಮಾಡಿದ ಅದು ದಂಡಯಾತ್ರೆ ಮತ್ತು ಆರು ಇದಿಷ್ಟು ಕಿಲ್ಜಿ ಮನೆತನ ಅಂತೇಳಿ ಇನ್ನು ನಾವು ಮುಂದಿನ ಕ್ಲಾಸಲ್ಲಿ ಆ ತುಗುಲಕ್ ಮನೆತನ ಬಗ್ಗೆ ನೋಡೋಣ ಇವತ್ತು ಈ ಕ್ಲಾಸ್ ನಾವು ಕಿಲ್ಜಿ ಮನೆತನ ಅಂತ ಓದಿದ್ದೀವಿ ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ಯಾವುದೇ ಒಂದು ನಿಮ್ಮ ಕ್ವಶನ್ ಇದ್ರಕೊಂಡು ನಿನ್ನೆ ಕೂಡ ಟೆಲಿಗ್ರಾಮ್ ಚಾನಲ್ ಹೇಳಿದ್ದೀನಿ ಚೌಗ್ಲಾ ಹಿಸ್ಟ್ರಿ ಕ್ಲಾಸಸ್ ಅಂತೇಳಿ ನಾನು ಫೋನ್ ನಂಬರ್ ಕೂಡ ಬರೆದಿದ್ದೆ ನೈನ್ ಸಿಕ್ಸ್ ತ್ರೀ ಡಬಲ್ ಟೂ ಡಬಲ್ ಏಟ್ ಸಿಕ್ಸ್ ಫೋರ್ ಒನ್ ಅಂತೇಳಿ ಈ ಒಂದು ನಂಬರಕ್ಕೆ ನೀವೇನು ಮಾಡ್ರಿ ನಿಮ್ಮ ಕ್ವಶನ್ ಇದ್ದರೂ ಕೂಡ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತಿರ್ತೀನಿ ನೀವು ಕಾಲ್ ಮಾಡಿದ್ರೆ ನನಗೆ ರಿಸೀವ್ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ ನೀವು ಎಂಟು ಗಂಟೆ ನಂತರ ನಾನು ಯಾವುದೇ ಕಾರಣಕ್ಕೂ ರಿಸೀವ್ ಮಾಡ್ತೀನಿ ಡೇ ಪೂರ್ತನ ಆಫ್ಲೈನ್ ಕ್ಲಾಸ್ ಇದ್ದಿರ್ತೀನಿ ಅದಕ್ಕಾಗಿ ಯಾವುದು ಸಿಟ್ಟ ತಿಳ್ಕೊಬಾರ್ದು ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು